ವೀಕ್ಷಕರೇ, ಸಮಸ್ತ ಐಶ್ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಮೈಗ್ರೇನ್ ಅನ್ನುವಂತ ಸಮಸ್ಯೆ ನಮ್ಮೆಲ್ಲರಿಗೂ ಗೊತ್ತಿರೋದೇ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿಗೆ ಬರ್ತಾ ಇದೆ. ಅದಕ್ಕೆ ಕಾರಣಗಳು ಅನೇಕ ಅಂತಾನೆ ಹೇಳ್ಬೋದು. ಈಗ ಬೆಳಕನ್ನ ನೋಡೋಕಾಗದೆ ಇರುವುದು, ಸೌಂಡ್ ಅನ್ನ ಕೇಳೋಕಾಗದೆ ಇರುವಂತದ್ದು, ಮತ್ತೆ ಕೆಲವರಿಗೆ ಇನ್ನೊಂದು ಸಿಂಪ್ಟಮ್ಸ್ ಗಳಿರುತ್ತೆ, ವಾಂತಿ ಮಾಡಿದ ತಕ್ಷಣ ಮೈಗ್ರೇನ್ ಕಡಿಮೆ ಆಗುವಂತದ್ದು, ಕಾಫಿ ಟೀ ಕುಡಿದ್ರೆ ನಂಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕಂಡು ಬರುತ್ತಪ್ಪ ಅನ್ನುವಂತ ಭಾವನೆ ಬರುವಂತದ್ದು, ಇವೆಲ್ಲ ಮೈಗ್ರೇನ್ ನ ಸಿಂಪ್ಟಮ್ಸ್ ಗಳು ಅಂತಾನೆ ಹೇಳ್ಬೋದು. ಮೈಗ್ರೇನ್ ಯಾಕಾಗಿ ಬರುತ್ತೆ, ಮೈಗ್ರೇನ್ ಬಂದಾಗ ಯಾವ ರೀತಿಯಾದಂತ ಪರಿಹಾರ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಅನುಷಾ ಕುಲಕರ್ಣಿ ಅವರು. ಮೈಗ್ರೇನ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ತಲೆನೋವು, ಮೈಗ್ರೇನ್ ಅನ್ನುವಂಥದ್ದು ಬಹಳ ಮಂದಿಗೆ ಇದೆ ಅಂತಾನೆ ಹೇಳ್ಬೋದು. ಅದು ವೃತ್ತಿಗೆ ಅನುಸಾರವಾಗಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಕಾರಣಗಳಿಗೆ ಬರುತ್ತೆ. ಮೊದಲನೇದಾಗಿ ಮೈಗ್ರೇನ್ ಅಂದ್ರೆ ಏನು ತಿಳಿಸ್ಕೊಡಿ. ಸೊ ಯೂಶಲಿ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಮೈಗ್ರೇನ್ ಅನ್ನ ಹೇಗ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಮೈಗ್ರೇನ್ ಇಸ್ ಅ ಯೂನಿಲ್ಯಾಟರಲ್ ಪಲ್ಸೇಟಿಂಗ್ ಟೈಪ್ ಆಫ್ ಹೆಡ್ ಏಕ್, ವೇರಿಡ್ ಇಂಟೆನ್ಸಿಟಿ ಅಂಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಅಂದ್ರೆ ಕಾಮನ್ ಆಗಿ ಹೇಳ್ಬೇಕು ಅಂದ್ರೆ ಅರ್ಧ ತಲೆ ಸೂಳೆ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೇವೆ. ಅಂದ್ರೆ ಒಂದೇ ಭಾಗದಲ್ಲಿ ಬರುವಂತ, ಪದೇ ಪದೇ ಕಾಣಿಸ್ಕೊಳ್ಳುವಂತ ಒಂದು ತಲೆನೋವಾಗಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಇದು ತುಂಬಾ ಕಾಮನ್ ಆಗ್ತಾ ಇದೆ. ಯಾವುದೇ ಒಂದು ತಲೆನೋವು ಬಂದರೂ ಕೂಡ ಡಿಫ್ರೆಂಟ್ 20 ಟೈಪ್ಸ್ ಆಫ್ ಹೆಡ್ಏಕ್ ನ ನಾವು ನೋಡ್ತಾ ಬರ್ತೇವೆ. ರೈಟ್, ಸ್ಟಾರ್ಟಿಂಗ್ ಫ್ರಮ್ ಒಂದು ಸಿಂಪಲ್ ಸೈನಸ್ ಹೆಡ್ಏಕ್ ಆಗಿರ್ಬಹುದು, ಅಥವಾ ಒಂದು ನಿದ್ದೆ ಮಾಡಿರಲ್ಲ ಸರಿಯಾಗಿ, ಯಾವ ಒಂದು ಕಾರಣದಿಂದ ಬರುವಂತ ಒಂದು ಹೆಡ್ಏಕ್ ಆಗಿರ್ಬಹುದು. ಬಟ್ ಎಲ್ಲಾ ಪೇಷಂಟ್ಸ್ ಏನ್ ಮಾಡ್ತಾರೆ, ಎಷ್ಟೋ ಜನ ಪೇಷಂಟ್ಸ್ ಎಲ್ಲ ಅನ್ನೋಕ್ಕಿಂತ ಮೈಗ್ರೇನ್ ಆಗಿದೆಯಾ ಮೇಡಮ್ ಅಂತ ಕೇಳ್ತಾ ಬರ್ತಾರೆ. ಸೊ ಶೇಕಡ 30% ಹೆಚ್ಚು ಜನರಲ್ಲಿ ನಾವು ಈ ಒಂದು ಮೈಗ್ರೇನ್ ಸಮಸ್ಯೆಯನ್ನ ನೋಡ್ತಾ ಇದ್ದೇವೆ. ಸೊ ಈ ಮೈಗ್ರೇನ್ ಅನ್ನೋದು ಯಾತಕ್ಕೆ ಬರುತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ನಾವು ತಲೆನೋವುಗಳಲ್ಲಿ ಎಷ್ಟು ವಿಧವಾದ ತಲೆನೋವು ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಯೂಶಲಿ ನಾವು ತಲೆನೋವಲ್ಲಿ ಎರಡು ವಿಧವಾದ ತಲೆನೋವನ್ನ ನೋಡ್ತಾ ಬರ್ತೇವೆ. ಒಂದು ಪ್ರೈಮರಿ ಹೆಡ್ಏಕ್ ಆಗಿರ್ಬೋದು, ಇನ್ನೊಂದು ಸೆಕೆಂಡರಿ ಹೆಡ್ಏಕ್ ಅಂತ ಹೇಳ್ತೇವೆ. ಸೊ ಪ್ರೈಮರಿ ಹೆಡ್ಏಕ್ ಅಲ್ಲಿ ಅಗೇನ್ ವಿ ಹ್ಯಾವ್ 3 ಟೈಪ್ಸ್, ಮತ್ತೆ 3 ವಿಧವಾದ ತಲೆನೋವನ್ನ ನೋಡ್ತಾ ಬರ್ತೇವೆ. ಒಂದು ಸಿಂಪಲ್ ಟೆನ್ಷನ್ ಹೆಡ್ಏಕ್ ಇರ್ಬೋದು, ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಫೋಬಿಯಾ ಅಂತ ಹೇಳ್ತೇವೆ. ಒಂದೇನೋ ಒಂದು ಟೆನ್ಷನ್ ಬಂದಾಗ, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದ್ರೆ ತಲೆನೋವು ಬರುತ್ತೆ ಮೇಡಮ್, ಸ್ಟ್ರೆಸ್ ಹೆಡ್ಏಕ್. ಓಕೆ, ಸೊ ಈ ಒಂದು ಟೆನ್ಷನ್ ಹೆಡ್ಏಕ್ ಪ್ರೈಮರಿ ಹೆಡ್ಏಕ್ ಅಲ್ಲಿ ನೋಡ್ತಾ ಬರ್ತೇವೆ. ಸೊ ಈ ಪ್ರೈಮರಿ ಹೆಡ್ಏಕ್ ಅಂದ ಏನಾಗುತ್ತೆ, ಮುಖ್ಯ ಕಾರಣ ನಮ್ಮ ತಲೆಯಲ್ಲಿರುತ್ತೆ. ಓಕೆ, ಪ್ರೈಮರಿ ಅಂತಂದ್ರೆ ಅದೇ ಭಾಗದಿಂದ ಬರುವಂತ ಒಂದು ನೋವಾಗಿದೆ. ಸೊ ಟೆನ್ಷನ್ ಹೆಡ್ಏಕ್ ಆಗಿರ್ಬಹುದು, ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೇವೆ, ಅದೇ ರೀತಿ ಮೈಗ್ರೇನ್ ಕೂಡ ಒಂದು. ಇನ್ನು ಸೆಕೆಂಡರಿ ಟೈಪ್ ಆಫ್ ಹೆಡ್ಏಕ್ ನಲ್ಲಿ ನಾವು ಯಾವ ತರ ನೋಡ್ತೇವೆ ಅಂತಂದ್ರೆ, ಸಮ್ವೇರ್ ಸೆಕೆಂಡರಿ ಟು ಸಮ್ ಪ್ಯಾಥಾಲಜಿ ಅಂತ ಹೇಳ್ತೇವೆ. ಅಂದ್ರೆ ಕಾರಣ ಬೇರೆ ಭಾಗದಲ್ಲಿ ಎಲ್ಲೋ ಇರುತ್ತೆ, ಸೊ ಅದರಿಂದ ರೆಫರ್ಡ್ ಪೇನ್ ಬರುವಂತದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಎಷ್ಟೋ ಜನ ಇವಾಗ ಮೂಗ್ ಬ್ಲಾಕ್ ಆಗುವಂಥದ್ದು ಸೈನಸೈಟಿಸ್ ಅಂತ ಹೇಳ್ತೇವೆ. ಯಾವಾಗ ಈ ಒಂದು ಸೈನಸ್ ಗಳಲ್ಲಿ ಕಫ ತುಂಬಿಕೊಂಡು ಈ ಒಂದು ಊತ ಬರುತ್ತಲ್ವಾ, ಸೈನಸ್ ಪ್ರಾಬ್ಲಮ್ ಇರುತ್ತಲ್ವಾ, ಅದರಿಂದ ಕೂಡ ರೆಫರ್ಡ್ ಪೇನ್ ಬರುವಂತದನ್ನ ನಾವು ನೋಡ್ತಾ ಬರ್ತೇವೆ. ಅಥವಾ ಒಂದು ಮೆನ್ಸ್ಟ್ರಲ್ ಹೆಡ್ಏಕ್ ಅಥವಾ ಹೇಳ್ತೇವೆ. ಸೊ ಏನಾಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಮೆನ್ಸ್ಟ್ರಲ್ ಮೈಗ್ರೇನ್ ಅಂತಾನೆ ಹೇಳ್ತೇವೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ತಲೆನೋವು ಬರುವಂತದ್ದಾಗಿರ್ಬಹುದು, ಅಥವಾ ಕಿನಿ ನೋವು ಇದೆ ನನಗೆ, ಕಿನಿಯಿಂದ ರೆಫರ್ಡ್ ಪೇನ್ ಬರುವಂತದ್ದಾಗಿರ್ಬಹುದು, ಇವೆಲ್ಲ ಸೆಕೆಂಡರಿ ಟೈಪ್ ಆಫ್ ಹೆಡ್ಏಕ್ ನಲ್ಲಿ ಬರುವಂತದ್ದು. ಓಕೆ, ಇನ್ನು ಮೈಗ್ರೇನ್ ಬಗ್ಗೆ ನಾವು ಹೇಳುವುದಾದ್ರೆ, ಇದು ಒಂದು ವೆಸ್ಕ್ಯುಲಾರ್ ಡಿಸೀಸ್ ಹೌದು, ಹಾಗೆ ನ್ಯೂರಾಲಜಿಕಲ್ ಕೂಡ ಅಂತ ಹೇಳ್ತೇವೆ. ಸೊ ಯಾಕಪ್ಪ ವೆಸ್ಕ್ಯುಲರ್ ಅಂತಂದಾಗ, ಇವಾಗ ಏನಾಗ್ತಾ ಇದೆ, ಪ್ರತಿಯೊಬ್ಬರಲ್ಲಿನೂ ಒಂದು ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ ಫ್ಯಾಕ್ಟರ್ಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಎಲ್ಲಾ ಏಜ್ನವರಲ್ಲೂ ಒಂದು ಟೆನ್ಷನ್, ಎಕ್ಸಾಮ್ ಹೇಗ್ ಮಾಡ್ತೀನೋ ಅನ್ನೋ ಒಂದು ಟೆನ್ಷನ್, ಒಂದು ಚಿಕ್ಕ ಮಗುಗ ನಾಳೆ ಅಡಿಗೆ ಎತ್ತ ತಕ್ಷಣ ಅಡಿಗೆ ಏನ್ ಮಾಡ್ಲಿ ಅನ್ನೋ ಟೆನ್ಷನ್ ಮನೆಯಲ್ಲಿರೋರಿಗೆ ಅಲ್ವಾ. ಸೊ ಆಫೀಷಿಯಲ್ ಟೆನ್ಷನ್, ಎಲ್ಲ ಕಡೆನೂ ಟೆನ್ಷನ್. ಸೊ ಈ ಒಂದು ಟೆನ್ಷನ್ ಆಗಿರ್ಬೋದು, ಒಂದು ಸ್ಟ್ರೆಸ್ ಫ್ಯಾಕ್ಟರಿಯಿಂದ ಏನಾಗುತ್ತೆ, ನಮ್ಮ ಈ ಒಂದು ರಕ್ತನಾಳಗಳಲ್ಲಿ ವೆಸಲ್ ವಾಲ್ ಅಂತ ಏನ್ ಹೇಳ್ತೇವೆ ಅಲ್ವಾ, ಅದರಲ್ಲಿ ಪ್ರೆಷರ್, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದ್ರಿಂದ ಪ್ಲೇಟ್ಲೆಟ್ ಅನ್ನೋ ಒಂದು ರಕ್ತ ಕಣಗಳಲ್ಲಿ ಒಂದಾದ ಪ್ಲೇಟ್ಲೆಟ್ಸ್, ಅದರಿಂದ ಸಿರೋಟಿನಿನ್ ಅನ್ನೋ ಒಂದು ದ್ರವ ಉತ್ಪತ್ತಿ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಒಂದು ನೋವು ಕಾಣಿಸ್ಕೊಳ್ಳೋದನ್ನ ನಾವು ಮೈಗ್ರೇನ್ ಅಲ್ಲಿ ನೋಡ್ತಾ ಬರ್ತೇವೆ. ಇನ್ನು ಯಾಕಪ್ಪ ನ್ಯೂರಾಲಜಿಕಲ್,
ಸೊ ನ್ಯೂರೋಲಾಜಿಕಲ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನ ನಾವು ನೋಡ್ತಾ ಬರ್ತೇವೆ. ಫೋಟೋಫೋಬಿಯಾ ಆಗಿರ್ಬೋದು, ಫೋನೋಫೋಬಿಯಾ ಆಗಿರ್ಬೋದು, ಅದೇ ರೀತಿ ಆಸ್ಮೋಫೋಬಿಯಾ ಆಗಿರ್ಬೋದು. ಸೊ ಫೋಟೋಫೋಬಿಯಾ ಅಲ್ಲಿ ಏನಾಗುತ್ತೆ, ಇನ್ನು ಸೆನ್ಸಿಟಿವಿಟಿ ಟು ಲೈಟ್ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಆಗಿ ಒಂದು ಬ್ರೈಟ್ ಲೈಟ್ ಅನ್ನ ನೋಡ್ತಾ ಇದ್ದಾಗ ಏನಾಗುತ್ತೆ, ಅದರಿಂದ ಕೂಡ ತಲೆನೋವು ಬರುವಂತ ಸಾಧ್ಯತೆ ಇರುತ್ತೆ. ಸೊ ಫೋನೋಫೋಬಿಯಾ ಅಂತಂದಾಗ ನಾವು ಕಂಟಿನ್ಯೂಸ್ ಆಗಿ ನಾವು ಒಂದು ಲೌಡ್ ವಾಯ್ಸಸ್ ಆಗಿರ್ಬೋದು ಅಥವಾ ಈ ಒಂದು ಟ್ರಾಫಿಕ್ ಅಲ್ಲಿ ನಾವು ಮೂವ್ ಆಗ್ತಾ ಇರಬೇಕಾದ್ರೆ ಈ ಒಂದು ಸೌಂಡ್ ಪೊಲ್ಯೂಷನ್ ಅಂತ ಏನ್ ಹೇಳ್ತೇವಲ್ವಾ, ಸೊ ಆ ಒಂದು ಕಾರಣಗಳಿಂದ ಸೆನ್ಸಿಟಿವಿಟಿ ಟು ಹಿಯರಿಂಗ್ ಅಂತ ಹೇಳ್ತೇವೆ. ಸೊ ಫೋನೋಫೋಬಿಯಾ, ಅದೇ ರೀತಿ ಈ ಒಂದು ಆಸ್ಮೋಫೋಬಿಯಾ, ಇವಾಗ ಒಂದು ಸ್ಟ್ರಾಂಗ್ ಸ್ಮೆಲ್ ಬರ್ತಾ ಇರಲ್ಲ ಕೆಲವೊಬ್ಬರಿಗೆ. ಸೊ ಕೆಲವೊಬ್ಬರಿಗೆ ಇಷ್ಟು ಸೆನ್ಸಿಟಿವಿಟಿ ಇರುತ್ತೆ ಅಂತಂದ್ರೆ ಸೀನ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿ ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ಓಡರ್ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಹೂವಿನ ಪರಿಮಳ ಆಗಿರ್ಬೋದು, ಕೆಲವೊಬ್ಬರಿಗೆ ಮೈಂಡ್ ಓಡರ್ಸ್ ಕೂಡ ತಡ್ಕೊಳಕ್ ಆಗ್ತಾ ಇರಲ್ಲ. ಸೊ ಅಂತದನ್ನ ನಾವು ಆಸ್ಮೋಫೋಬಿಯಾ. ಸೊ ಈ ಮೂರು ಅಂಶಗಳಿಂದ ಕೂಡ ಈ ಒಂದು ಮೈಗ್ರೇನ್ ಅನ್ನುವ ತಲೆನೋವು ಟ್ರಿಗರ್ ಆಗುತ್ತೆ. ಸೊ ಆ ರೀತಿಯಿಂದ ಕೂಡ ಇದನ್ನ ನಾವು ನ್ಯೂರಾಲಜಿಕಲ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೈಗ್ರೇನ್ ಸಮಸ್ಯೆಯನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ನಿಮ್ಗೆ ಯಾವುದೇ ರೀತಿಯಾದಂತಹ ತಲೆನೋವು ಕಂಡು ಬಂದಿದ್ದಲ್ಲಿ ಅಥವಾ ಡಾಕ್ಟರ್ ಹೇಳ್ತಕ್ಕಂತ ಲಕ್ಷಣಗಳು ನನಗಿದೆ, ಇದು ಮೈಗ್ರೇನ್ನ ಅಥವಾ ಬೇರೆ ರೀತಿಯಾದಂತಹ ಸಮಸ್ಯೆನ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾದ್ರೆ ಕರೆ ಮಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ. ಆಯುಷ್ ಟಿವಿ ಸ್ಕ್ರೀನ್ ಮೇಲೆ ಕರೆ ಮಾಡಿ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇನ್ನು ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಅದನ್ನ ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದೆಲ್ಲೆಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ತಮ್ಗೆ ಹತ್ತಿರವಾದ ಶಾಖೆಯನ್ನ ಗುರುತಿಸಿಕೊಂಡು ಹೋಗಿ ನೀವು ನುರಿತ ವೈದ್ಯರನ್ನ ಭೇಟಿ ಮಾಡಬಹುದು. ಎಸ್ ವೀಕ್ಷಕರೇ, ಮೈಗ್ರೇನ್ ಸಮಸ್ಯೆ ಇದ್ದಲ್ಲಿ ತಡ ಮಾಡಬೇಡಿ, ನಮ್ಮ ಜೊತೆಗೆ ನುರಿತ ವೈದ್ಯರಿದ್ದಾರೆ ಡಾಕ್ಟರ್ ಅನುಷಾ ಕುಲಕರ್ಣಿ ಅವರು. ನಿಮ್ಮ ಸಮಸ್ಯೆಗೆ ನೇರವಾಗಿ ಯಾವ ರೀತಿಯಾದಂತಹ ಒಂದು ಮೈಗ್ರೇನ್ ಇರಬಹುದು, ಇದಕ್ಕೆ ಪರಿಹಾರ ಕ್ರಮಗಳೇನು, ಯಾವ ರೀತಿಯಾದಂತಹ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬಹುದು, ಫುಡ್ಗಳ ಸೇವನೆ ಏನಾದಾದ್ರೆ ಯಾವ್ದನ್ನ ಸೇವಿಸಬೇಕು ಯಾವ್ದನ್ನ ಸೇವಿಸಬಾರದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಇನ್ನು ಮೈಗ್ರೇನ್ ನ ಲಕ್ಷಣಗಳ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ ಬೇರೆ ಬೇರೆ ರೀತಿಯಾದಂತಹ ಮೈಗ್ರೇನ್ ಅಲ್ಲಿ? ಓಕೆ, ಸೊ ಮೈಗ್ರೇನ್ ಅಲ್ಲಿ ಮುಖ್ಯವಾಗಿ ನಾವು ಮೂರು ವಿಧವಾದ ಮೈಗ್ರೇನ್, ಕಾಮನ್ ಆಗಿ ನಾವು ಹೇಳೋದು ಎರಡು ವಿಧವಾದ ಮೈಗ್ರೇನ್ ಅನ್ನ ನೋಡ್ತೇವೆ. ಸೊ ಫಸ್ಟ್ ಒನ್ ಮೈಗ್ರೇನ್ ವಿತ್ ಆರಾ ಅಂತ ಹೇಳ್ತೇವೆ, ಇದನ್ನ ನಾವು ಕ್ಲಾಸಿಕಲ್ ಮೈಗ್ರೇನ್ ಅಂತ ಕೂಡ ಹೇಳ್ತೇವೆ. ಅದೇ ರೀತಿ ಮತ್ತೊಂದು ಮೈಗ್ರೇನ್ ವಿತೌಟ್ ಆರಾ ಅಂತ ಹೇಳ್ತೇವೆ. ಸೊ ಮೈಗ್ರೇನ್ ವಿತ್ ಆರಾ ಅಂತಂದಾಗ ಏನಾಗುತ್ತೆ, ಈ ಮೈಗ್ರೇನ್ ತಲೆನೋವು ಬರುವುದಕ್ಕೂ ಮುಂಚೆ ಮುನ್ಸೂಚನೆಯಾಗಿ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಫೋರ್ ಸ್ಟೇಜಸ್ ಅಲ್ಲಿ ನಾವು ನೋಡ್ತೇವೆ. ಓಕೆ, ಪ್ರೋಡ್ರೋಮಲ್ ಸ್ಟೇಜ್, ಆರಾ ಸ್ಟೇಜ್, ಪೇನ್ ಸ್ಟೇಜ್ ಮತ್ತು ಪೋಸ್ಟ್ ಡ್ರೋಮಲ್ ಸ್ಟೇಜ್ ಅಂತ. ಸೊ ಪ್ರೋಡ್ರೋಮಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಇನ್ನೇನು ಕೆಲವು ಕ್ಷಣಗಳಲ್ಲಿ ತಲೆನೋವು ಬರಬೇಕು ಅಂತಂದಾಗ ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುವಂತದಾಗಿರ್ಬೋದು, ತಲೆ ಸುತ್ತುವುದಾಗಿರ್ಬೋದು, ಅಥವಾ ಒಂದು ಬ್ಯಾಲೆನ್ಸ್ ತಪ್ಪುವಂತದಾಗಿರ್ಬೋದು, ಲಾಸ್ ಆಫ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಸೊ ಆ ತರ ಅಥವಾ ಒಂದು ಇರಿಟಾಬಿಲಿಟಿ, ಇದೆಲ್ಲ ತುಂಬಾ ಕಾಮನ್ ಆಗಿ ನಾವು ಈ ಒಂದು ಪ್ರೋಡ್ರೋಮಲ್ ಸ್ಟೇಜ್ ಅಲ್ಲಿ ನೋಡ್ತೇವೆ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಆರಾ ಅಥವಾ ಮುನ್ಸೂಚನೆ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅವಾಗ ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಒಂದು ನಾಸಿಯೇಟಿಂಗ್ ಸೆನ್ಸೇಷನ್, ವಾಮಿಟಿಂಗ್ ಬಂದಾಗ ಆಗುವಂತದ್ದಾಗಿರ್ಬೋದು, ಅಥವಾ ಇರಿಟಾಬಿಲಿಟಿ, ಸೊ ಕಣ್ಣು ಮುಂದೆ ಚಿಕ್ಕ ಚಿಕ್ಕ ಆಕಾರಗಳು ಕಾಣಿಸ್ಕೊಂಡಂತದ್ದಾಗಿರ್ಬೋದು, ಡಿಸಿನೆಸ್ ಅಂತ ಹೇಳ್ತೇವೆ, ಅಥವಾ ಕೆಲವೊಬ್ಬರಿಗೆ ವಿಷನ್ ಬ್ಲರ್ ಆಗುವಂತದ್ದಾಗಿರ್ಬೋದು, ಮಂಜು ಮುಂಜಾದ ರೀತಿಯಲ್ಲಿ ಕಾಣಿಸುವಂತದ್ದಾಗಿರ್ಬೋದು. ಸೊ ಈ ತರ ನಾವು ಆರಾ ಸ್ಟೇಜಸ್ ಅಲ್ಲಿ ನೋಡ್ತಾ ಬರ್ತೇವೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಬಂದಾಗ ಪೇನ್ ಸ್ಟೇಜ್. ಈ ಆರಾ ಸ್ಟೇಜ್ ಆಗಿ ಒಂದು 5-10 ನಿಮಿಷ ಆದ್ಮೇಲೆ ಅಥವಾ ಒಂದು 20 ಮಿನಿಟ್ಸ್ ತನಕನು ಈ ಒಂದು ಪೇನ್ ಸ್ಟಾರ್ಟ್ ಆಗತ್ತೆ. ಸೊ ಈ ಪೇನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಹೈಲಿ ಸ್ಟಾರ್ಟಿಂಗ್ ಲೋಕಲೈಸ್ಡ್ ಪೇನ್ ಅಂತ ಹೇಳ್ತೇವೆ. ಲೋಕಲೈಸ್ಡ್ ಅಂದ್ರೆ ಒಂದೇ ಭಾಗದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಕ್ರಮೇಣವಾಗಿ ಹೋಲ್ ತಲೆಯೆಲ್ಲ ಆವರಿಸ್ಕೊಂಡು ಜನರಲೈಸ್ಡ್ ಪೇನ್ ಆಗುವಂತ ಸಾಧ್ಯತೆಯನ್ನ ನಾವು ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಪೋಸ್ಟ್ ಡ್ರೋಮಲ್ ಸ್ಟೇಜ್. ಕೆಲವೊಬ್ರು ಹೇಳ್ತಾರೆ, ನನಗೆ ವಾಮಿಟ್ ಮಾಡಿದ ತಕ್ಷಣ ನನಗೆ ತಲೆನೋವು ಕಡಿಮೆ ಆಗ್ಬಿಡತ್ತೆ ಮೇಡಮ್. ಸೊ ಈ ಪೋಸ್ಟ್ ಡ್ರೋಮಲ್ ಸ್ಟೇಜ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ ಮತ್ತು ಎಷ್ಟು ಇಂಟೆನ್ಸಿಫೈಡ್ ಆಗಿ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತು, ಇದೆಲ್ಲ ಏನಿದೆಯಲ್ಲ ನಾವು ಮೈಗ್ರೇನ್ ವಿತ್ ಆರಾ ಅಥವಾ ಕ್ಲಾಸಿಕಲ್ ಮೈಗ್ರೇನ್ ಅಲ್ಲಿ ನೋಡ್ತಾ ಬರ್ತೇವೆ. ಸೊ ಇನ್ನು ಕಾಮನ್ ಮೈಗ್ರೇನ್, ಮೈಗ್ರೇನ್ ವಿತೌಟ್ ಆರಾ.
ಸೊ ಕೆಲವೊಬ್ಬರಲ್ಲಿ ಏನಾಗಿರುತ್ತೆ, ಈ ಒಂದು ಅರ್ಧ ಭಾಗದ ತಲೆನೋವು ಬರ್ತಾ ಇರತ್ತೆ, ಬಟ್ ಈ ರೀತಿ ಮುನ್ಸೂಚನೆ ಸಿಂಪ್ಟಮ್ಸ್ ಕಾಣಿಸ್ತಾ ಇರಲ್ಲ, ಡೈರೆಕ್ಟ್ ಆಗಿನೇ ತಲೆನೋವು ಬರ್ತಾ ಇರತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ತುಂಬಾ ಪೇನ್ ಆಗುವಂತದ್ದಾಗಿರ್ಬೋದು. ಆದ್ರೆ ಅದಕ್ಕೆ ಈ ಒಂದು ಸಮಸ್ಯೆಯಲ್ಲಿ ನಾವೇನ್ ನೋಡ್ತೇವೆ, ವರ್ಟಿಗೋ ಅಂದ್ರೆ ತಲೆ ಸುತ್ತುವಂತದ್ದಾಗಿರ್ಬೋದು, ಅಥವಾ ಒಂಚೂರು ಕಣ್ ಬಿಡಕ್ ಆಗದಿರುವಂತ ಒಂದು ಫೋಟೋ ಸೆನ್ಸಿಟಿವಿಟಿ, ಫೋಟೋಫೋಬಿಯಾ ಅಂತ ಏನ್ ಹೇಳಿದೆ ಅದಾಗಿರ್ಬೋದು, ಅಥವಾ ನನ್ಗೆ ಮನೇಲಿ ಲೈಟೇ ಹಾಕ್ಬೇಡ, ನಾನ್ ಕತ್ಲೆ ರೂಮ್ ಅಲ್ಲೇ ಇರ್ತೀನಿ, ನನ್ ತಲೆನೋವು ಕಡಿಮೆ ಆಗತ್ತೆ, ಈ ತರ ಒಂದು ಸ್ಟೇಜಸ್ ಕೂಡ ನಾವು ಈ ಮೈಗ್ರೇನ್ ವಿತೌಟ್ ಆರಾ ನಲ್ಲಿ ನೋಡ್ತಾ ಬರ್ತೇವೆ. ಬಟ್ ಕಂಪೇರ್ಡ್ ಟು ಮೈಗ್ರೇನ್ ವಿತ್ ಆರಾ, ಈ ಮೈಗ್ರೇನ್ ವಿತೌಟ್ ಆರಾ ನಲ್ಲಿ ಸಿಂಪ್ಟಮ್ಸ್ ಸ್ವಲ್ಪ ಇಂಟೆನ್ಸಿಫೈಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೈಗ್ರೇನ್ ವೇರಿಯಂಟ್ಸ್ ಅಂತ ಹೇಳ್ತೇವೆ. ಸೊ ಯಾವ್ಯಾವ ಕಾರಣಗಳಿಂದ ಈ ಒಂದು ಮೈಗ್ರೇನ್ ಸಮಸ್ಯೆ ಬರಬಹುದು, ಇನ್ನು ಎಷ್ಟು ಟೈಪ್ಸ್ ಗಳಿವೆ ಅಂತಂದ್ರೆ, ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಹೇಳ್ತೇವೆ. ಸೊ ಮೆನ್ಸ್ಟ್ರಲ್ ಮೈಗ್ರೇನ್ ಅಂದಾಗ ಏನಾಗುತ್ತೆ, ಕೆಲವೊಂದು ಹೆಣ್ಮಕ್ಳಲ್ಲಿ ಈ ಒಂದು ಮುಟ್ಟು ಸ್ಟಾರ್ಟ್ ಆಗೋದಕ್ಕೂ ಮುನ್ಸೂಚನೆ ಲೈಕ್ ಮುಂಚೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ. ಓಕೆ, ಸೊ ಈ ಮೂಡ್ ಸ್ವಿಂಗ್ಸ್ ಆದಾಗ ಕೂಡ ಅಥವಾ ಕೆಲವೊಮ್ಮೆ ಈ ಮೈಗ್ರೇನ್ ಅಟ್ಯಾಕ್ಸ್ ಪೀರಿಯಡ್ಸ್ ಬರುವಂತ ಸಮಯದಲ್ಲಿ ತುಂಬಾ ಇಂಟೆನ್ಸಿಫೈಡ್ ಸಿಂಪ್ಟಮ್ಸ್ ಬರ್ತಾ ಇರತ್ತೆ. ಸೊ ಅದಕ್ಕೆ ನಾವು ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಹೇಳ್ತೇವೆ. ಅದೇ ರೀತಿ ಆಫ್ಥಾಲ್ಮೋಪ್ಲೇಜಿಕ್ ಮೈಗ್ರೇನ್ ಅಂತ ಹೇಳ್ತೇವೆ, ಅಂದರೆ ಕಣ್ಣಿನ ಆಫ್ಥಾಲ್ಮಿಕ್ ಆರ್ಟ್ರಿ, ಇದು ಒಂದು ಡೈಲಟೇಷನ್ ಮತ್ತು ಕನ್ಸ್ಟ್ರಿಕ್ಷನ್ ಪ್ರಾಬ್ಲಮ್ ಇರೋದ್ರಿಂದ, ಸೊ ಈ ಕಣ್ಣಿನ ನರಗಳಲ್ಲಿ ಏನಾದರೂ ದೌರ್ಬಲ್ಯ ಕಾಣಿಸ್ಕೊಂಡಾಗ ಅಥವಾ ಈ ಒಂದು ಆರ್ಟ್ರಿ ಈ ಒಂದು ರಕ್ತ ಸಂಚಾರದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ, ನಾನು ಮುಂಚೆ ಹೇಳಿದೆ ಮೈಗ್ರೇನ್ ಅನ್ನೋದು ವಸ್ಕ್ಯುಲಾರ್ ಕೂಡ ಹೌದು ಅಂತ, ಸೊ ಆ ಒಂದು ಡೈಲಟೇಷನ್ ಮತ್ತು ಕನ್ಸ್ಟ್ರಿಕ್ಷನ್ ಪ್ರಾಬ್ಲಮ್ನಿಂದ ಈ ಸಮಸ್ಯೆ ಏನಾದರೂ ಬಂದಿದ್ರೆ, ಆ ಸಮಸ್ಯೆ ನಾವು ಆಫ್ಥಾಲ್ಮಿಕ್ ಆರ್ಟ್ರಿ ಒಳಗೇನಾದರೂ ನೋಡಿದ್ರೆ ಈ ಒಂದು ಆಫ್ಥಾಲ್ಮೋಪ್ಲೇಜಿಕ್ ಮೈಗ್ರೇನ್ ಅನ್ನೋದನ್ನ ನಾವು ನೋಡ್ತಾ ಬರ್ತೇವೆ. ಸೊ ಈ ಮೈಗ್ರೇನ್ ಅಲ್ಲಿ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಅಂತಂದ್ರೆ, ನಮ್ಮ ಕಣ್ಣಿನ ನರಗಳ ದೌರ್ಬಲ್ಯತೆಯಿಂದ ಬ್ಲರ್ಡ್ ವಿಷನ್ ಆಗುವಂತದ್ದಾಗಿರ್ಬೋದು, ಇಂಟೆನ್ಸ್ಡ್ ಫೋಟೋಫೋಬಿಯಾ ಇರುವಂತ ಕೂಡ ನಾವು ನೋಡ್ತಾ ಬರ್ತೇವೆ. ಅದೇ ರೀತಿ ಹೆಮಿಪ್ಲೇಜಿಕ್ ಮೈಗ್ರೇನ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ಭಾಗದಲ್ಲಿ ಹೆಮಿಪ್ಲೇಜಿಯಾ ಮೀನ್ಸ್ ಒನ್ ಸೈಡ್ ಆಫ್ ಅ ಬಾಡಿ, ಯಾವುದೇ ಭಾಗದಲ್ಲಿ ಒಂದು ಆರ್ಟ್ರೀರಿಯಲ್ ಕನ್ಸ್ಟ್ರಿಕ್ಷನ್ ಮತ್ತು ಡೈಲಟೇಷನ್ ಪ್ರಾಬ್ಲಮ್ ಇದ್ದಾಗ ಈ ಒಂದು ಸಮಸ್ಯೆಯನ್ನ ನಾವು ನೋಡ್ತಾ ಬರ್ತೇವೆ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಸರಸ್ವತಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರಸ್ವತಿ? ಮೇಡಮ್, ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಏನ್ ಪ್ರಶ್ನೆ ಇದೆ ಮಾ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್, ನನ್ಗೆ ಸುಮಾರು ಒಂದು 12 ವರ್ಷದಿಂದನೂ ಇದೆ ಮೇಡಮ್ ಮೈಗ್ರೇನ್ ತಲೆನೋವು. ಓಕೆ, ನನ್ನ ಎಲ್ಲಾ ತರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಓಕೆ ಮಾ, ಅದು ವಾಸನೆ ಆಗಿಲ್ಲ ಮೇಡಮ್, ತುಂಬಾ ತಲೆನೋವು ಅಂದ್ರೆ ತುಂಬಾ ತಲೆನೋವು ಬರುತ್ತೆ. ಓಕೆ ಮಾ, ಇವಾಗ ಯಾವ ತರದ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅಂದ್ರಲ್ಲ, ಸೊ ಒಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಂದ್ ಭೇಟಿಯಾಗಿ ಮಾ, ಖಂಡಿತವಾಗ್ಲೂ ಕೇಳಿಸ್ತಾ ಇಲ್ಲ ನಮ್ಗೆ. ಓಕೆ, ಸರಸ್ವತಿ ಅವ್ರೆ, ಇವಾಗ ಕೇಳಿಸ್ತಾ ಇದೆ ಮಾ ನನ್ ಮಾತಾಡೋದು? ಓಕೆ ಮಾ, ಸರಸ್ವತಿ ಅವರೇ ಕೇಳಿ, ಇವಾಗ ಮೈಗ್ರೇನ್ ಸಮಸ್ಯೆ ಎಷ್ಟು ವರ್ಷದಿಂದ ಬಳಲ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಒಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬಂದ್ ಭೇಟಿಯಾಗಿ ಮಾ, ಯಾಕಂದ್ರೆ ನಮ್ಮ ಹತ್ರ ಹೋಮಿಯೋಪತಿಲಿ ನಾವ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೇವೆ ಅಂತಂದ್ರೆ, ಯಾವ ಕಾರಣಕ್ಕೆ ಒಂದು ಸಮಸ್ಯೆ ಬರುತ್ತೆ, ಓಕೆ, ಈ ಮೈಗ್ರೇನ್ ಅಂತಂದಾಗ ಇದಕ್ಕೆ ಇದೇ ಕಾರಣದಿಂದ ಬರುತ್ತೆ ಅಂತ ಅಲ್ಲ, ಬಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರತ್ತಮ್ಮ. ಓಕೆ, ಸೊ ಯಾವ ಸಮಸ್ಯೆಯಿಂದ ಬರ್ತಾ ಇದೆ ಅಂತ ನೋಡ್ಬಿಟ್ಟು ಮೆಡಿಸಿನ್ಸ್ ಹಾಕೋದ್ರಿಂದ ಎಷ್ಟೋ ಮೈಗ್ರೇನ್ ಪೇಷಂಟ್ಸ್ ಖಂಡಿತವಾಗ್ಲೂ ಪೂರ್ತಿಯಾಗಿ ಗುಣ ಆಗಿದ್ದಾರೆ. ಓಕೆ, ಒಮ್ಮೆ ಬಂದು ಭೇಟಿಯಾಗಿ ಸರಸ್ವತಿ ಅವರೇ, ಖಂಡಿತವಾಗ್ಲೂ ನಿಮ್ಗೆ ಗುಣ ಆಗತ್ತೆ, ಬಿಕಾಸ್ ಇಷ್ಟು ವರ್ಷ ನೀವು ತೋರಿಸಿದ್ದೀರಾ ಇನ್ನೂ ಮೈಗ್ರೇನ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ಒಮ್ಮೆ ಬಂದು ಭೇಟಿಯಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಎಲ್ಲರದು ಇದೇ ಸಮಸ್ಯೆ ಆಗಿರುತ್ತೆ, ತುಂಬಾ ವರ್ಷಗಳಿಂದ ಸಮಸ್ಯೆ ಇದೆ, ಆದ್ರೂ ಕೂಡ ವಾಸಿಯಾಗಿಲ್ಲ, ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಖಂಡಿತವಾಗ್ಲೂ ಒಮ್ಮೆ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ನೋಡಿ, ತಮ್ಗೆ ಕಾಯಿಲೆ ಗುಣ ಆಗೋದ್ರ ಜೊತೆಗೆ ನೀವು ಇನ್ನೊಬ್ರಿಗೆ ಗೈಡ್ ಮಾಡ್ತೀರಾ, ಇಲ್ಲಿ ಹೋಗಿ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಇದೆ ಅಂತ ಹೇಳಿ, ಮೊದಲು ಯಾವ ಕಾರಣಕ್ಕೆ ಬರ್ತಾ ಇದೆ ಸಮಸ್ಯೆ, ಇಷ್ಟು ವರ್ಷಗಳು ಇರೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ವೀಕ್ಷಕರೇ. ಅದನ್ನ ನಮ್ಮ ಹೋಮಿಯೋಪತಿ ವೈದ್ಯರು 1 ಗಂಟೆಗಳ ಕಾಲಾವಕಾಶ ತಮ್ಮನ್ನ ಕೌನ್ಸಿಲಿಂಗ್ ಮಾಡಿ ತಿಳ್ಕೊಳ್ಳಲಾಗುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಬಹಳ ಪರಿಣಾಮಕಾರಿಯಾದಂತ ಔಷಧಿ ಇದು, ನೈಸರ್ಗಿಕವಾದಂತ ಚಿಕಿತ್ಸೆ, ಆದಷ್ಟು ಬೇಗ ಚಿಕಿತ್ಸೆಯ ಉಪಯೋಗವನ್ನ ತಪ್ಪಡ್ಕೊಳ್ಬಹುದು. ನಿಮ್ಮಲ್ಲಿಯೂ ಕೂಡ ಯಾವುದೇ ರೀತಿಯಾದಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂದ್ರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ವೀಕ್ಷಕರೇ.
ಕರೆ ಮಾಡುವಂತ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಕರೆ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಬಹುದು. ಎಸ್ ಡಾಕ್ಟರ್, ನೀವ್ ಹೇಳ್ತಾ ಇದ್ರಿ ಮೈಗ್ರೇನ್ ನಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳ ಬಗ್ಗೆ ಮತ್ತಷ್ಟು ಮಾಹಿತಿ. ಸೊ ನಾನು ಹೇಳ್ತಾ ಇದ್ದೆ ಹೆಮಿಪ್ಲೇಜಿಕ್ ಮೈಗ್ರೇನ್ ಅಂತ. ಸೊ ಯಾವುದೇ ಒಂದು ಭಾಗದ ಯಾವುದೇ ಒಂದು ಆರ್ಟರಿಯಲ್ಲಿ ಕೂಡ ಒಂದು ಡೈಲಟೇಷನ್ ಮತ್ತೆ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ನಾವು ನೋಡ್ತಾ ಇದ್ದಾಗ ಒಂದೇ ಭಾಗದಲ್ಲಿ, ಅಂದ್ರೆ ಯಾವ ಭಾಗದಲ್ಲಿ ಬರ್ತಾ ಇರತ್ತೆ ಆ ಒಂದು ಭಾಗದಲ್ಲಿ ನಾವು ಈ ಒಂದು ಲಾಸ್ ಆಫ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಅಕಸ್ಮಾತ್ ಲೆಫ್ಟ್ ಸೈಡೆಡ್ ಇವಾಗ ಹೇಗಿರುತ್ತೆ ಅಂದ್ರೆ ಕಾಂಟ್ರಲ್ಯಾಟ್ರಲ್ ಮತ್ತು ಯೂನಿಲ್ಯಾಟ್ರಲ್ ಅಂತ ಹೇಳ್ತಾ ಬರ್ತೇವೆ. ಆ ರೀತಿಯಾಗಿ ಲಾಸ್ ಆಫ್ ಬ್ಯಾಲೆನ್ಸ್ ಆಗಿರ್ಬೋದು, ಈ ತರ ಲಕ್ಷಣಗಳನ್ನ ನಾವು ಹೆಮಿಪ್ಲೇಜಿಕ್ ಮೈಗ್ರೇನ್ ಅಲ್ಲಿ ನೋಡ್ತಾ ಬರ್ತೇವೆ. ಅದೇ ರೀತಿ ಒಂದು ವೆಸ್ಟಿಬ್ಯುಲೋ ಕಾಕ್ಲಿಯರ್ ಮೈಗ್ರೇನ್ ಅಂತ ಹೇಳ್ತೇವೆ. ಅದೇ ರೀತಿ ಯಾವುದೇ ಒಂದು ಈಗ ನರ ದೌರ್ಬಲ್ಯ ಆಗಿರ್ಬೋದು ಒಂದು, ಅಥವಾ ಒಂದು ಆರ್ಟೀರಿಯಲ್ ಡೈಲಿಟೇಷನ್ ಮತ್ತು ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಇದ್ದಾಗ ಕೂಡ ನಾವು ಆ ಭಾಗದಲ್ಲಿ ಮೈಗ್ರೇನ್ ಸಮಸ್ಯೆ ಅದಂದ್ರೆ ಲೈಕ್ ಆ ಒಂದು ಲೋಕಲೈಸ್ಡ್ ಅದರ ಲೈಕ್ ಇವಾಗ ಒಂದು ಕಿವಿಯಲ್ಲಿ ಒಂದು ಸಮಸ್ಯೆ ಇತ್ತು ಅಂದ್ರೆ ಅದು ಕಿವಿ ನೋವಿನ ಜೊತೆಗೆ ಕೂಡ ನಾವು ಈ ಒಂದು ಮೈಗ್ರೇನ್ ಅಟ್ಯಾಕ್ಸ್ ಟ್ರಿಗರ್ ಆಗ್ತಾ ಇರತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಮೈಗ್ರೇನ್ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯವಾಗಿ ಇದು ವೃತ್ತಿಗೆ ಅನುಸಾರವಾಗಿ ಬರುವಂತಹ ಸಮಸ್ಯೆನ ಅಥವಾ ಬೇರೆ ಯಾವುದೇ ರೀತಿಯಾದಂತ ಆರೋಗ್ಯದ ಸಮಸ್ಯೆಗಳು ಎದುರಾದಾಗ ಬರುತ್ತೆ, ಅದರ ಅಸೋಸಿಯೇಟ್ ಆಗಿ ಮೈಗ್ರೇನ್ ಬರುತ್ತೆ ಅನ್ನೋದೇನಾದ್ರೂ ಇದೆಯಾ? ಖಂಡಿತವಾಗ್ಲೂ, ಬಿಕಾಸ್ ಮೈಗ್ರೇನ್ ಅಂತಂದಾಗ ಏನಾಗತ್ತೆ ಇದು ಇಡಿಯೋಪ್ಯಾಥಿಕ್ ಅಂತ ಹೇಳ್ತೇವೆ. ಎಕ್ಸಾಕ್ಟ್ ಕಾಸ್ ಮೈಗ್ರೇನ್ ಯಾತಕ್ಕೆ ಬರ್ತಾ ಇದೆ ಅಂತ ತಿಳಿದು ಬಂದಿಲ್ಲ, ಬಟ್ ದೇರ್ ಆರ್ ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅಂದ್ರೆ ಕೆಲವೊಂದು ಕಾರಣಗಳಿಂದ ಈ ಮೈಗ್ರೇನ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬಹುದು ಅಂತ ಹೇಳ್ಬಹುದು. ಫಸ್ಟ್ ನಾವು ಫ್ಯಾಕ್ಟರ್ ನೋಡೋದಾದ್ರೆ ಏಜ್. ಇದು ಚಿಕ್ಕ ಟೀನೇಜರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಇವಾಗ ಇನ್ಕ್ರೀಸ್ಡ್ ಯೂಸ್ ಆಫ್ ಗ್ಯಾಜೆಟ್ಸ್ ಅಂತ ಹೇಳ್ತೇವೆ, ಎಲ್ಲಾ ಟೀನೇಜರ್ಸು ಕೂಡ ಇವಾಗ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅಥವಾ ಒಂದು ಕಂಟಿನ್ಯೂಸ್ ಸ್ಟ್ರೈನ್ ಐ ಸ್ಟ್ರೈನ್ ಆಗೋದ್ರಿಂದ ಕೂಡ ಈ ಒಂದು ಮೈಗ್ರೇನ್ ಸಮಸ್ಯೆ ಬರುವಂತ ಕಾರಣ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಎಕ್ಸಾಕ್ಟ್ ಕಾಸ್ ಮೈಗ್ರೇನ್ ಯಾತಕ್ಕೆ ಬರ್ತಾ ಇದೆ, ಇದೇ ಕಾಸ್ ಇಂದ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಇನ್ನು ನಾವು ಗಂಡ್ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾ ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾ ಅಂತಂದ್ರೆ, ಇವಾಗ ಗಂಡ್ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕಂದ್ರೆ ಮೆನ್ಸ್ಟ್ರಲ್ ಮೈಗ್ರೇನ್ ಅಂತ ಹೇಳ್ತೇವೆ, ಯಾಕಂದ್ರೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯಿಂದ. ಬಿಕಾಸ್ ಒಂದು ಮೆನ್ಸ್ಟ್ರಲ್ ಸೈಕಲ್ ಆಗ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಚೇಂಜಸ್ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಹೆಣ್ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಎಸ್, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ಓಕೆ ಸರ್, ಪ್ರಶ್ನೆ ಏನಿದೆ ಕೇಳಿ, ಡಾಕ್ಟರ್ ಇದ್ದಾರೆ ಅನುಷಾ ಅವರು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಪ್ರಕಾಶ್ ಅವರೇ, ಹೇಳಿ ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಮ ಮಿಸಸ್ ಅವ್ರಿಗೆ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಅವ್ರಿಗೆ ಮೈಗ್ರೇನ್ ಅಂತಿದೆ. ಓಕೆ, ಸೊ ಅವ್ರಿಗೆ ಆಲ್ಮೋಸ್ಟ್ ನಾನು ನ್ಯೂರಾಲಜಿ ಅವ್ರ ಹತ್ರ ತೋರಿಸಿ, ಸೊ ಆಲ್ಮೋಸ್ಟ್ ಅವ್ರಿಗೆ ಡೈಲಿ ಟ್ಯಾಬ್ಲೆಟ್ ಟೋಪಿರಾಲ್ ಮತ್ತೆ ಇದನ್ನ ತಗೋತಾ ಇದೀನಿ. ಓಕೆ, ಟೋಪಿರಾಲ್ ಟ್ಯಾಬ್ಲೆಟ್ ಮತ್ತೆ ತುಂಬಾ ಜಾಸ್ತಿ ಅವ್ರಿಗೆ ಫೀವರ್ ಹೆಡ್ಡಕ್ ಆಗ್ಬಿಟ್ಟಾಗ ರೈಸ್ ಆಕ್ಟ್ ಮಿತ್ ನಾಕ್ಸಿಡಾಮ್ ಅಂತ ಹೇಳಿ ಎರಡನ್ನ ತಗೊಂಡು ಜೊತೆಗೆ ಡೆನ್ಸೈಡ್ ಅಂತ ಹೇಳಿ ಒಂದು ಸ್ಯಾಚೆಟ್ ಬರುತ್ತೆ. ಸೊ ಅದು ತುಂಬಾ ಹೆಡ್ಡಕ್ ಆದಾಗ ಡೆನ್ಸೈಡ್ ಕೂಡ ತಗೋತೀವಿ. ಅದಷ್ಟು ತಗೊಂಡ್ರೆ ಮಾತ್ರ ಅವ್ರಿಗೆ ಕಡಿಮೆ ಆಗತ್ತೆ. ಇದೇನಾಗಿದೆ ಅಂತಂದ್ರೆ ಅವ್ರ ಹತ್ರ ಹೋದಾಗ ಸ್ವಲ್ಪ ಪರವಾಗಿರ್ಲಿಲ್ಲ, ಅದ ಈಗಂತೀಗ ಅದು ಟೋಪಿರಾಲ್ಗೂ ತಗೊಂಡ್ರು ಏನು ಕೆಲಸನೇ ಮಾಡ್ತಿಲ್ಲ. ಸಿ ಪ್ರಕಾಶ್ ಅವ್ರೆ, ಏನಾಗತ್ತೆ ಗೊತ್ತಾ, ಯಾವುದೇ ಒಂದು ರೋಗ ಲಕ್ಷಣ ಇದ್ದಾಗ ಸಿ ಇವಾಗ ನಾವು ಒಂದು ಪೇನ್ ಕಿಲ್ಲರ್ ತಗೊಳ್ತಾ ಹೋದ್ರೆ, ಇವಾಗ ಯಾವುದೇ ಒಂದು ವ್ಯಾಸೋಗ್ರೀನ್ ಆಗಿರ್ಬೋದು, ಯಾವುದೇ ಒಂದು ಮಾತ್ರೆ ತಗೊಳ್ತಾ ಹೋದ್ರೆ ಅದು ತಾತ್ಕಾಲಿಕ ಮಾತ್ರ ಕೆಲಸ ಮಾಡತ್ತೆ ಅಲ್ವಾ? ಸೊ ಯಾಕೆ ಈ ಒಂದು ಸಮಸ್ಯೆ ಟ್ರಿಗರ್ ಆಗ್ತಾ ಇದೆ? ಮೈಗ್ರೇನ್ ಅಲ್ಲಿ ಅದರದೇ ಆದ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಓಕೆ, ಒಮ್ಮೆ ನಿಮ್ಮ ವೈಫನ್ನ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಕರ್ಕೊಂಡ್ಬನ್ನಿ ಪ್ರಕಾಶ್ ಅವರೇ. ಬಿಕಾಸ್ ಎಷ್ಟು ಮೈಗ್ರೇನ್ ಪೇಷಂಟ್ಸ್, ನಾನು ಮೈಗ್ರೇನ್ ವೇರಿಯಂಟ್ಸ್ ಅಂತ ಹೇಳ್ತಾ ಇದ್ದೆ, ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಗ್ರೇನ್ಸ್, ಅದರಿಂದ ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಯಾವ ಒಂದು ಕಾಸ್ ಇಂದ ಬರ್ತಾ ಇದೆ ಅಂತ ನೋಡಿದಾಗ ಖಂಡಿತವಾಗ್ಲೂ ಗುಣ ಆಗತ್ತೆ. ಓಕೆ, ಖಂಡಿತವಾಗ್ಲೂ ಕರ್ಕೊಂಡ್ ಬನ್ನಿ, ಖಂಡಿತವಾಗ್ಲೂ ಗುಣ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಂದೂರಿಂದ ಕರೆ ಮಾಡಿದ್ರಿ. ಮೈಸೂರಿನಲ್ಲಿ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಹೋಗಿ ನೀವು ಭೇಟಿ ಮಾಡಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ತನ್ನ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ನನ್ನ ಹೆಸರು ಗಾಯತ್ರಿ ಅಂತ. ಓಕೆ, ಮತ್ತೆ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
ಸರ್ ಮೇಡಮ್ ನಮಸ್ತೆ. ನಮಸ್ತೆ ಗಾಯತ್ರಿ ಅವರೇ, ಹೇಳಿಮ್ಮ ಏನ್ ಸಮಸ್ಯೆ ಇದೆ? ಮೇಡಮ್ ನನ್ಗೆ ತಲೆ ಹಿಂಭಾಗ ಈಗ ತಿಂಡಿಯಿಂದ ತುಂಬಾ ನೋವು ಬರ್ತಾ ಇದೆ ಮೇಡಮ್. ಯಾವ್ದೇ ತಲೆನೋವು ಏನೂ ಇರ್ಲಿಲ್ಲ, ಈಗ ಹಿಂಭಾಗ ತುಂಬಾ ನೋವಿದೆ. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಯ್ತು, ಹೇಗ್ ಸ್ಟಾರ್ಟ್ ಆಯ್ತು? ಈಗ ಒಂದ್ ತಿಂಗಳಿಂದ ಮೇಡಮ್ ಈ ರೀತಿ ಆಗ್ತಾ ಇದೆ, ನಾನು ಇನ್ನೂ ತೋರಿಸ್ಕೊಂಡಿಲ್ಲ. ತಲೆ ಅಂತೂ ಯಾರನ್ನೂ ನೋಡಕ್ಕಾಗಲ್ಲ, ಮುಂದೆ ಏನು ನೀವು ಎಲ್ಲ ಹಿಂಭಾಗ ಮಾತ್ರ ತುಂಬಾ ನೋವಿದೆ. ಓಕೆ ಮಾ, ಸೊ ಏನಾಗತ್ತೆ ಗೊತ್ತಾ ಗಾಯತ್ರಿ ಅವರೇ, ಇವಾಗ ತಲೆ ನೋವು ಅಂದ ತಕ್ಷಣ ನಮ್ ತಲೆಯಲ್ಲಿ ಏನಾಗತ್ತೆ, ತುಂಬಾ ದೊಡ್ಡ ದೊಡ್ಡದು ಏನೋ ಪ್ರಾಬ್ಲಮ್ ಆಗಿದೆಯಾ ಅಂತ ಬರುತ್ತೆ. ಓಕೆನಾ, ಫಸ್ಟ್ ಹೇಳಿ ಗಾಯತ್ರಿ ಅವರೇ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ? ಏನಾದ್ರೂ ಟೆನ್ಷನ್ಸ್ ಇದೆಯಾ ಗಾಯತ್ರಿ ಅವರೇ? ಓಕೆನಾ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅಮ್ಮ? ನಿದ್ದೆ ಮಾಡ್ತೀನಿ ಮೇಡಮ್, ಆದ್ರೂ ಈ ತರ ನೋವು ಬರುತ್ತೆ ಮೇಡಮ್ ಈ ತರ. ಓಕೆ, ಸಮಟೈಮ್ಸ್ ಏನಾಗತ್ತೆ, ನಾವು ತಲೆನೋವು ಅಂತಂದಾಗ ರೈಟ್ ಫ್ರಮ್ ಟೆನ್ಷನ್ ಹೆಡೇಕ್, ಇವಾಗ ತುಂಬಾ ಸ್ಟ್ರೆಸ್ ತಗೊಂಡಾಗ ಕೂಡ ತಲೆಯಲ್ಲಿ ಒಂದು ಪೇನ್ ಬರುವಂತ ಸಾಧ್ಯತೆ ಇದೆ. ಬಟ್ ಹಿಂಭಾಗದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರೂ ಪೆಟ್ ಬಿದ್ದಿತ್ತಾಗ ಆಯ್ತ್ರಿ ಅವ್ರು, ಏನಾದ್ರೂ ಬಡಿಸ್ಕೊಂಡಿದ್ರ ತಲೆಗೆ? ಒಂದ್ ಎರಡು ವರ್ಷದಿಂದ ನನ್ಗೆ ತಲೆ ಸ್ವಲ್ಪ ಎದಳಕ್ಕೋಗಿ ಪೆಟ್ ತಗ್ಬೇಕು ಮ್ಯಾಮ್, ಓಕೆ ಟೆನ್ಷನ್ ಮಾಡ್ಕೋಬೇಡಿ. ಓಕೆನಾ, ಸೊ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ತಲೆದು ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಓಕೆನಾ, ಟು ಬಿ ಆನ್ ಸೇಫರ್ ಸೈಡ್. ಓಕೆ, ಏನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ಜಸ್ಟ್ ಒಂದು ಮಾನಸಿಕ ಸಮಾಧಾನಕ್ಕೋಸ್ಕರ. ಓಕೆ, ಕೆಲವೊಮ್ಮೆ ಏನಾಗತ್ತೆ, ಒಂದು ಸರಿಯಾಗಿ ನಿದ್ದೆ ಮಾಡಿರೋದಿಲ್ಲ, ಆ ಒಂದು ಕಾರಣಕ್ಕೂ ಕೂಡ ತಲೆನೋವು ಬಂದಿರುತ್ತೆ ಎಷ್ಟೋ ಜನರಲ್ಲಿ. ಓಕೆ, ಸೊ ನಮ್ಗೆ ತುಂಬಾ ದೊಡ್ಡದಾಗಿ ತಲೆನೋವು ಇದೆ, ಮೈಗ್ರೇನೆ ಬಂದಿರ್ಬೋದಾ ಅಂತ ಬರ್ತಾರೆ ಪೇಷಂಟ್ಸ್. ಓಕೆನಾ, ಸೊ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಮಾ. ಓಕೆ, ಏನಾದ್ರೂ ಪೆಟ್ಟು ಬಿದ್ದು ಒಳಗಡೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡೋಣ. ಒಮ್ಮೆ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ಬಂದು ಭೇಟಿ ಆಗಿ ಗಾಯ. ಓಕೆ, ಸೊ ಪೂರ್ತಿಯಾಗಿ ಗುಣ ಆಗತ್ತಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ. ಬೇರೆ ಬೇರೆ ರೀತಿಯಾದಂತಹ ಮೈಗ್ರೇನ್ ಇರುತ್ತೆ, ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಪರಿಹಾರ ಕ್ರಮಗಳು ಕೂಡ ಇರುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಬೇರೆ ರೀತಿಯಾದಂತಹ ಚಿಕಿತ್ಸಾ ಪದ್ಧತಿಯಲ್ಲಿ ಒಂದು ನಾಲ್ಕೈದು ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಬೇರೆ ಬೇರೆ ರೀತಿಯಾದಂತಹ ಒಂದು ಔಷಧಿಗಳು ಮಾತ್ರೆಗಳನ್ನ ಕೊಡೋ ವಿಧಾನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಹೋಮಿಯೋಪತಿ ಶಾಖೆಯಲ್ಲಿ ಆ ರೀತಿ ಇಲ್ಲ. ನಿಮಗೆ ಮಲ್ಟಿಪಲ್ ಕಾಯಿಲೆ ಇತ್ತು ಅಂತ ಗೊತ್ತಾದ್ರೆ ಎಲ್ಲದಕ್ಕೂ ಸೇರಿಸಿ ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಗೆ ಒಂದು ಚಿಕಿತ್ಸೆ ನಿರ್ಧಾರ ಆಗುತ್ತೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ, ಒಮ್ಮೆ ತೆಗೆದುಕೊಂಡು ನೋಡಿ, ಖಂಡಿತವಾಗ್ಲೂ ತಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ನೀವು ಬೇರೊಬ್ಬರಿಗೂ ಕೂಡ ಗೈಡ್ ಮಾಡ್ತೀರಾ. ಎಸ್ ಡಾಕ್ಟರ್, ಮೈಗ್ರೇನ್ ಸಮಸ್ಯೆ ಇದೆ ಅಂದಿದ ತಕ್ಷಣ ನೀವ್ ಒಂದ್ ಪ್ರಶ್ನೆ ಕೇಳಿದ್ರಿ, ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಹೇಳಿ, ನಿದ್ದೆ ಅನ್ನೋದು ಅಷ್ಟು ಮುಖ್ಯನಾ? ಸಿ, ಆಕ್ಚುಲಿ ಏನಾಗತ್ತಮ್ಮ, ಎಷ್ಟೋ ಪೇಷಂಟ್ಸ್ ಬರ್ತಾರೆ, ಅದರಲ್ಲಿ ನಾವು ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಏನಾಗತ್ತೆ, ಒಂದು 30% ಪ್ಯಾಥೊಲಾಜಿಕಲ್ ಸಿಂಪ್ಟಮ್ ನೋಡಿದ್ರೆ ಒಂದು 70% ಸೈಕಾಲಜಿಕಲ್ ಸಿಂಪ್ಟಮ್ ಇರುತ್ತೆ. ಓಕೆ, ಒಂದು ಚಿಕ್ಕ ಗುಳ್ಳೆ ಆಗಿರುತ್ತೆ, ಏನೋ ಸೊಳ್ಳೆ ಕಡ್ದೋ ಏನೋ ಆಗಿರುತ್ತೆ. ಸೊ ಮೇಡಮ್, ನಿಮ್ಗೆ ಅಲರ್ಜಿ ಆಗಿದೆಯಾ ಅಲ್ವಾ? ಸೊ ತಲೆನೋವು ಅಂತಂದಾಗ ಕೂಡ ರೈಟ್ ಫ್ರಮ್ ನಾರ್ಮಲ್ ಟೆನ್ಷನ್ ಹೆಡೇಕ್ ಅಥವಾ ಸ್ಟ್ರೆಸ್ ಹೆಡೇಕ್ ಇಂದ, ಈಗ ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಅಪ್ರೋಚ್ ಆಗ್ತಾ ಇದೆ ಅಂತಂದಾಗ ನಾನೇನು ಓದೇ ಇಲ್ಲ ಅನ್ನೋ ಒಂದು ಕೂಡ ಆ ಟೆನ್ಷನ್ಗೂ ಕೂಡ ಒಂದು ತಲೆನೋವು ಬರುತ್ತೆ. ಓಕೆ, ಸೊ ಆ ತರದ ಸ್ಮಾಲ್ ಟೆನ್ಷನ್ ಹೆಡೇಕ್ ಇಂದ ಹಿಡಿದು ಒಂದು ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಇಂಟ್ರಾಕ್ರೇನಿಯಲ್ ಹೆಮರೇಜ್ ಆಗಿರ್ಬೋದು, ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ತಲೆನೋವು ಬರುವಂತದ್ದೇನು. ಬಟ್ ಯಾವುದೇ ಕಾರಣಕ್ಕೂ ಒಂದು ಅಡ್ವೈಸ್ ಏನ್ ಮಾಡ್ತೀನಿ ಅಂದ್ರೆ, ಚಿಕ್ಕ ಚಿಕ್ಕದು ಫಸ್ಟ್ ನೀವು ಕನ್ಫರ್ಮೇಶನ್ಗೋಸ್ಕರ ಮಾಡ್ಕೋಬೇಕಾಗತ್ತೆ. ಬಟ್ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇದ್ದಾಗ ಕೂಡ ಅದು ನಾವು ಏನ್ ಮಾಡ್ತೇವೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಸೊ ಇವಾಗ ಬ್ಲಡ್ ಪ್ರೆಷರ್ ಎಕ್ಸಾಂಪಲ್ ಬಗ್ಗೆ ಮತ್ತಷ್ಟು ಮಾತನಾಡೋಣ, ಒಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ಕಾರ, ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಹಲೋ, ಓಕೆ, ಎಷ್ಟ್ ದಿನ ಇಲ್ಲಿ ಕತ್ತದ್ರಿ ನಿಮ್ ತಲೆ? ಓಕೆ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿರೇನು? ಓಕೆ, ಏನು ಒಂದ್ ಕೆಲ್ಸ ಮಾಡ್ರಿ, ಏನ್ ಮಾಡ್ರಿ ಅಂದ್ರೆ ನಿಮ್ದೆಲ್ಲ ಏನವಲ್ಲ ಇಲ್ಲಿ ತನಕ ಮಾಡ್ಸಿ ತಪಾಸಣೆ, ಕೇಳಿಸ್ತಾ ಇದೆಯಾ ನಾನ್ ಮಾತಾಡುದು? ಕೇಳಿಸ್ತಾ ಇದೆಯಾ?
ಹೊರಗಡೆ ಏನ್ ಮಾಡಿ ಅಂದ್ರೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ಏನಿದೆ ಅಲ್ವಾ ಇಲ್ಲಿ ತನಕ ಮಾಡಿಸಿರೋದು, ಓಕೆ, ತಗೊಂಡ್ಬಿಟ್ಟು ಒಮ್ಮೆ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಕನ್ಸಲ್ಟ್ ಮಾಡಿ, ಓಕೆನಾ? ಸೊ ಯಾಕೆ ಅಂದ್ರೆ ಯಾವುದಕ್ಕೋಸ್ಕರ ತಲೆನೋವು ಬರ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ನೀವು ಪೇನ್ ಕಿಲ್ಲರ್ ಅದು ತಗೊಳ್ತಾ ಹೋದ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಬಟ್ ಆ ಕಾಸ್ ಏನು, ಯಾತಕ್ಕೋಸ್ಕರ ಬರ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಮೆಡಿಸಿನ್ ಆಗಿದಾಗ ಖಂಡಿತವಾಗ್ಲೂ ಗುಣ ಆಗತ್ತೆ. ಓಕೆ, ಒಮ್ಮೆ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಭೇಟಿಯಾಗಿ ಖಂಡಿತವಾಗ್ಲೂ ಗುಣ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೀವು ಹೇಳಿದ್ರಿ ಹರಿಹರದಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿ. ದಾವಣಗೆರೆ ತುಂಬಾ ಹತ್ತಿರವಾದಂತ ಶಾಖೆ ಸರ್, ಹೋಗಿ ಭೇಟಿ ಮಾಡಿ, ಹಲವು ವರ್ಷಗಳಿಂದ ಇದೆ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡಿ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ನಿದ್ರೆಗೆ ಒಂದು ಉತ್ತಮ ಉದಾಹರಣೆಯನ್ನ ಕೊಡ್ತಾ ಇದ್ರಿ, ಮತ್ತಷ್ಟು ಮಾಹಿತಿ. ಸಿ ಅದು ಆಕ್ಚುಲಿ ಒಂದು ಯೂಶಲಿ ನಮ್ಮ ಪೇಷಂಟ್ಸ್ ಹೇಳ್ತಾ ಇರ್ತೇನೆ, ಇವಾಗ ನಮ್ಗೇನು ಒಂದು ಕಾಯಿಲೆ ಬಂದಿದೆ, ನಾನು ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ಅಂತಂದ್ರೆ, ಈಗ ತಲೆನೋವು ಬರುತ್ತೆ 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 ಅಂದಾಗ ಬಂದೇ ಬಿಡುತ್ತೆ. ಬಟ್ ಯಾತಕ್ಕೆ ಬರ್ತಾ ಇದೆ ಆ ತಲೆನೋವು, ಏನು ಕಾಸು? ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ತಲೆನೋವು ಬಂದ ತಕ್ಷಣ ಅಲ್ಲೇ ಹತ್ರದಲ್ಲೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಪೇನ್ ಕಿಲ್ಲರ್ ತಗೊಂಡ್ಬಿಟ್ಟು ತಗೊಂಡು ಓಕೆ ಕಡಿಮೆ ಆಯ್ತು. ಬಟ್ ಯಾಕೆ ಆ ತಲೆನೋವು ಬರ್ತಾ ಇದೆ? ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನನ್ ತಲೆನೋವು ಬಂದಿದೆ, ಮೈಗ್ರೇನೇ ಆಗಿರ್ಬಹುದಾ, ಸೊ ಬೇರೆ ಯಾವ್ದಾದ್ರು ತಲೆನೋವು ಇರ್ಬಹುದಾ, ಫಸ್ಟ್ ಈಗ ಗೂಗಲ್ ನಾಲೆಜ್. ನಿಜಲಿ ನನ್ನ ಪೇಷಂಟ್ಸ್ ಹೇಳ್ತಾ ಇರ್ತೇನೆ, 5 years ಆಫ್ ಮೆಡಿಕಲ್ ನಾಲೆಜ್ ಬೇರೆ, 5 ನಿಮಿಷದ ಗೂಗಲ್ ನಾಲೆಜ್ ಬೇರೆ. ಡೆಫಿನೆಟ್ಲಿ ಅಲ್ವಾ, ಗೂಗಲ್ ನೋಡಿ ಬೇಡ ಅನ್ನೋದಿಲ್ಲ, ಬಟ್ ಗೂಗಲ್ ಅಲ್ಲಿ ಏನಾಗತ್ತೆ, ಇವಾಗ ನೀವು ನೋಡ್ತಾ ಇದ್ರೆ ಇವಾಗ ಇನ್ನೂ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತಾರೆ, ಓಕೆ ನಂಗೆ ಗಿಡಕ್ಕೆ ಬಂದಿರ್ಬೋದಾ. ಬಟ್ ಪೇನ್ ಕಿಲ್ಲರ್ ತಗೊಳ್ತಾ ಹೋದ್ರೆ ನೀವು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಬಟ್ ಯಾವುದೇ ಡಿಸೀಸ್ ಆಗಿದ್ರು ಕೂಡ ಯಾವ ಕಾರಣಕ್ಕೆ ಬಂದಿದೆ, ಆ ಒಂದು ಕಾರಣಕ್ಕೆ ಮೆಡಿಸಿನ್ಸ್ ತಗೊಂಡಾಗ ಪೂರ್ತಿಯಾಗಿ ಗುಣ ಆಗತ್ತೆ. ಈಗ ಒಬ್ರು ಕಾಲರ್ ಕರೆ ಮಾಡಿದ್ರು, ಲೈಕ್ 12 ವರ್ಷದಿಂದ ತಲೆನೋವು ಬರ್ತಾ ಇದೆ, ಈ 12 ವರ್ಷನೂ ಕೂಡ ಪೇನ್ ಕಿಲ್ಲರ್ಸ್ ಅದು ತಗೊಳ್ತಾ ಹೋಗಿರ್ತಾರೆ, ತಾತ್ಕಾಲಿಕವಾಗಿ ಅದು ಕಡಿಮೆ ಆಗಿರುತ್ತೆ, ಮತ್ತೆ ಆ ಒಂದು ಗುಳಿಗೆ ತಗೊಂಡ್ರೆ ಸಾಕು ಸ್ವಲ್ಪ ದಿನ ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ, ಇಷ್ಟು ದಿನ ಅಂತ ಮಾತ್ರ ನೋಡ್ತಾ ಇರ್ತೀರಾ. ಬಟ್ ಯಾವುದಕ್ಕೋಸ್ಕರ ಬರ್ತಾ ಇದೆ, ಅದಕ್ಕೆ ಮೆಡಿಸಿನ್ಸ್ ತಗೊಂಡಾಗ ಖಂಡಿತವಾಗ್ಲೂ ಗುಣ ಆಗತ್ತೆ. ಡೆಫಿನೆಟ್ಲಿ ಡಾಕ್ಟರ್, ಈಗ ಸಾಮಾನ್ಯವಾಗಿ ನೀವು ತುಂಬಾ ಜನ ಪೇಷಂಟ್ ನ ನೋಡ್ತಾ ಇರೋದು, ಹೌದು, ಮೈಗ್ರೇನ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇಂಥದ್ದೇ ಕಾರಣ ಇಟ್ಕೊಂಡು ಯಾರಾದ್ರೂ ಬರ್ತಾರೆ, ಸಾಮಾನ್ಯವಾಗಿ ಇದೇ ಕಾರಣ ಇರುತ್ತೆ ಅಂತ ಗೆಸ್ ಮಾಡಕ್ ಸಾಧ್ಯನಾ? ಈಗ ಯೂಶಲಿ ಏನಾಗತ್ತೆ ಅಮ್ಮ, ಲೈಕ್ ಐ ವಿಲ್ ಗಿವ್ ಯು ಎಕ್ಸಾಂಪಲ್, ಯೂಶಲಿ ನನ್ನ ಪೇಷಂಟ್ಸ್ ಹತ್ರ ನಾನು ಹೇಳ್ತಾ ಇರ್ತೀನಿ, ಈಗ ನಿಮ್ ಮನೇಲಿ ನಲ್ಲಿ ಕೆಟ್ಟ ಹೋದ್ರೆ ನೀವೇನ್ ಮಾಡ್ತೀರಾ? ಪ್ಲಂಬರ್ನ ಕರೆಸ್ತೀವಿ, ರೆಡಿ ಮಾಡಿಸ್ತೀವಿ, ರಿಪೇರಿ ಮಾಡಿಸ್ತೀರ ತಾನೆ? ಹೌದು ಅಲ್ವಾ, ಅದ್ ಬಿಟ್ಕೊಂಡು ಹೊರಗಡೆಯಿಂದ ಟ್ಯಾಂಕರ್ ನೀರ್ ತರ್ಸಕ್ಕಾಗತ್ತಾ? ಎಷ್ಟು ದಿನ ತರಿಸ್ತೀರಾ ನಾವೇ ಅಲ್ವಾ? ಅದೇ ರೀತಿ ಯಾವುದೇ ಒಂದು ಕಾಯಿಲೆ ಆದ್ರೂ ಕೂಡ ಯಾಕೆ ಈ ಒಂದು ಪೇನ್ ಬರ್ತಾ ಇದೆ, ಓಕೆ ಯಾಕೆ ಬರ್ತಾ ಇದೆ, ಅದಕ್ಕೆ ನೀವು ಮೆಡಿಸಿನ್ ತಗೊಂಡಾಗ ನಿಮ್ಗೆ ಹೊರಗಡೆ ಮಾತ್ರ ಅವಶ್ಯಕತೆ ಇಲ್ಲ. ಈಗ ನೀವೊಂದು ಗಿಡ ತಗೊಂಡಾಗ ಮೇಲೆ ಮೇಲೆ ಕಟ್ ಮಾಡ್ತಾ ಹೋದ್ರೆ ಹಾಗೆ ಬೆಳಿತಾನೆ ಹೋಗತ್ತೆ. ನಾವು ಹೋಮಿಯೋಪತಿಲಿ ಯಾವ ತರ ಟ್ರೀಟ್ ಮಾಡ್ತೇವೆ ಅಂದ್ರೆ ಆ ಒಂದು ಕಾಸ್ಗೆ ಮೆಡಿಸಿನ್ಸ್ ಕೊಡ್ತೇವೆ, ಆ ರೂಟ್ ಕಾಸ್ ಅಂತ ಏನ್ ಹೇಳ್ತೇವೆ. ಸೊ ಅದಕ್ಕೆ ಮೆಡಿಸಿನ್ ಕೊಟ್ಟಾಗ ಮತ್ತೆ ಅದು ಮುಂದೆ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ, ಯಾಕಂದ್ರೆ ಎಷ್ಟು ಉದಾಹರಣೆಗಳು ಉಂಟು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಇದ್ದಾರೆ ಸರ್, ಮಾತನಾಡಿ. ಹಲೋ ಸರ್, ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಸರ್, ಡಾಕ್ಟರ್ ಮಾತನಾಡ್ತಿದ್ದಾರೆ, ಪ್ರಶ್ನೆ ಇಲ್ಲದೆ ಕೇಳಿ. ಹೇಳಿ ಹೇಳಿ ನಾಗರಾಜ್ ಅವ್ರೆ, ಏನ್ ಸಮಸ್ಯೆ ಇದೆ? ಹೇಳಿ ಹೇಳಿ ನಾಗರಾಜ್ ಅವ್ರೆ, ಕೇಳಿಸ್ತಾ ಇದೆ. ಹಲೋ, ಕೇಳಿ ನಾಗರಾಜ್ ಅವ್ರೆ, ಏನ್ ಸಮಸ್ಯೆ ಇದೆ? ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಮೈಗ್ರೇನ್ ಬಗ್ಗೆ ಮತ್ತಷ್ಟು ಮಾತುಗಳನ್ನ ಮುಂದುವರಿಸ್ತೀವಿ, ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಿದೆ. ಮೈಗ್ರೇನ್ಗೆ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಫುಡ್ ಸ್ಟೈಲ್ ಹೇಗಿರ್ಬೇಕು, ಇದ್ರ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಇವೆಲ್ಲವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ಕುಡಿಯೋ ಬದಲು ಇದನ್ನೇ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ತುಂಬಾ ಒಳ್ಳೇದಾಗುತ್ತೆ. ಕ್ಯಾಲ್ಸಿಯಂ ರಿಚ್ ಇರುವಂತದ್ದು,
ಸ್ವಲ್ಪ ಆಹಾರ ತಗೊಂಡ್ರೆ ಒಳ್ಳೇದು. ವೀಕ್ಷಿಸಿ ಆಹಾರವೇ ಔಷಧಿ ಇಂದು ರಾತ್ರಿ 8 ಗಂಟೆಗೆ ಹಾಗೂ ಮರುದಿನ ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಆಹಾರವೇ ಔಷಧಿ ಪವರ್ಡ್ ಬೈ ಸತ್ಕರು ಆಯುರ್ವೇದ ಗ್ರಾಮ್ ಕ್ಲೋರ್ಸ್. ಅಂತಿಮ ಹಂತದತ್ತ ಶ್ರೀ ಧಾತ್ರಿ ಡೆವಲಪರ್ಸ್ ಅರ್ಪಿಸುವ ಆಯುಷ್ ಟಿವಿ ಶಾರ್ಟ್ ಫಿಲಂ ಅವಾರ್ಡ್ಸ್. ಯಾರಾಗಲಿದ್ದಾರೆ ನಾಳೆಯ ನಿರ್ದೇಶಕರು? ನಿರೀಕ್ಷಿಸಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ಗೋಲ್ಡನ್ ಬ್ರೌನ್ ಬರೋ ತರ ರೋಸ್ಟ್ ಮಾಡ್ಕೋಣ. ನೆಕ್ಸ್ಟ್ ಬಂದು ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವಿನ ಸೊಪ್ಪು ಫ್ಲೇವರ್ ಎಕ್ಸ್ಟ್ರಾ ಆಗ್ಬೇಕು ಅಂತ ಅನ್ಕೊಂಡ್ರೆ ಐ ತಿಂಕ್ ಇದೇ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ವೀಕ್ಷಿಸಿ ದಿನಕ್ಕೊಂದು ರುಚಿ, ಇದು ಹೆಲ್ದಿ ಕಿಚನ್. ಇಂದು ರಾತ್ರಿ 8:30ಕ್ಕೆ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೂರ್ ಸೋಪ್, ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ರಹಸ್ಯ, ಸತ್ಕರು ಆಯುರ್ವೇದ ಗ್ರಾಮ್ ಕ್ಯೂರ್ ಸೋಪ್. ವಿರಾಮದ ನಂತರ ಮತ್ತೆ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೈಗ್ರೇನ್ ಸಮಸ್ಯೆಯನ್ನ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಿಮಗೆ ಮೈಗ್ರೇನ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದೆ, ನೀವು ಕೂಡ ನಿರುಪಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ. ಎಸ್ ಡಾಕ್ಟರ್, ಮೈಗ್ರೇನ್ ಒಂದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಎಷ್ಟು ಮಂದಿಗೆ ಬರ್ತಾ ಇದೆ ಅಂತ ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಒತ್ತಡಗಳು ಹೆಚ್ಚಾಗ್ತಾನೆ ಹೋಗ್ತಾ ಇವೆ, ಕಾಯಿಲೆಗಳ ಸಂಖ್ಯೆ ಕೂಡ ಬೆಳೀತಾ ಇದೆ, ಮಾನಸಿಕ ಒತ್ತಡ ಕೂಡ ಒಂದು ಮುಖ್ಯವಾದಂತ ಕಾರಣ ಆಗ್ಬೋದು. ಹೌದು, ಡೆಫಿನೆಟ್ಲಿ. ಬಿಕಾಸ್ ಯಾವುದೇ ಒಂದು ಮೈಗ್ರೇನ್ ಅಷ್ಟೇ ಅಲ್ಲ, ಯಾವುದೇ ಒಂದು ಕಾರಣಕ್ಕೂ ಯೂಶಲಿ ಏನಾಗುತ್ತೆ, ನಮ್ಮ ಮೈಂಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಡಿಸೀಸಸ್ ಅಂತ ಹೇಳ್ತೇವೆ. ಅಂದರೆ ನೇರವಾಗಿ ನಮ್ಮ ಮಾನಸಿಕ ಸ್ಥಿತಿ ಏನಿರುತ್ತಲ್ಲ ಅದು ನಮ್ಮ ದೈಹಿಕ ಸ್ಥಿತಿ ಮೇಲೆ ಪ್ರಭಾವ ಬೀರೋದ್ರಿಂದ ಅದು ಡೈರೆಕ್ಟ್ ಆಗಿ ಯಾವುದೇ ಒಂದು ಕಾಯಿಲೆ ಅಂತ. ಇಫ್ ಒಂದು ಸಣ್ಣ ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಇವಾಗ ಏನೋ ಒಂದು ಟೆನ್ಷನ್ ಇರುತ್ತೆ, ಆ ಟೆನ್ಷನ್ ನಲ್ಲಿ ಏನ್ ಮಾಡ್ತೀರಾ, ಸರಿಯಾಗಿ ರಾತ್ರಿ ನಿದ್ದೆ ಮಾಡೋದಿಲ್ಲ. ಇಲ್ಲ ಮೇಡಮ್, ನಾನು 7 ತಾಸು ಮಲಗ್ತೇನೆ ಅಂತ ಹೇಳ್ತಾರೆ ಇಷ್ಟು ಜನ. ಬಟ್ ಆ 7 ತಾಸಲ್ಲಿ ಓನ್ಲಿ 3 hours ಆಫ್ ಡೀಪ್ ಸ್ಲೀಪ್ ಇರುತ್ತೆ. ಇನ್ನು ಉಳಿದದ್ದು ಒಂದು ಕನಸಿಂದ ಆಗಿರ್ಬೋದು ಅಥವಾ ಚಿಂತೆಯಿಂದ ಆಗಿರ್ಬೋದು ಅಥವಾ ಮಧ್ಯೆ ಮಧ್ಯೆ ಎದ್ದೇಳ್ತಾ ಇರ್ತಾರೆ. ಅಂಡ್ ಈ ಡೀಪ್ ಸ್ಲೀಪ್ ಅಲ್ಲಿನೇ ಏನಾಗುತ್ತೆ, ಮ್ಯಾಕ್ಸಿಮಮ್ ಹಾರ್ಮೋನ್ ಸಿಕ್ರೀಷನ್ ಆಗಿರ್ಬೋದು, ಈ ತರ ನಮ್ಮ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿರ್ಬೋದು ಸಿಗುವಂತದ್ದಾಗಿದೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಎಷ್ಟೋ ಜನಗಳಲ್ಲಿ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೆ. ಇವಾಗ PCOD ಸಮಸ್ಯೆ ಆಗಿರ್ಬೋದು, ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು. ಸೊ ಇವೆಲ್ಲ ಸಮಸ್ಯೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿದೆ. ಸೊ ಇವಾಗ ಹೇಗೆ ಅಂದ್ರೆ, ಎಷ್ಟೋ ಜನ ಡಯಾಬಿಟೀಸ್ ಇಂದ ಕೂಡ ಬರ್ತಾ ಇದ್ದಾರೆ, ಇದಕ್ಕೂ ಕಾರಣ ಹಾರ್ಮೋನ್, ಇನ್ಸುಲಿನ್ ಕೂಡ ಒಂದು ಹಾರ್ಮೋನ್. ಅದೇ ರೀತಿ ಮಾನಸಿಕ ಸ್ಥಿತಿ ದೈಹಿಕ ಸ್ಥಿತಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಚಾರು ಅಂತ. ಎಲ್ಲಿಂದ ಕರೆ ಮಾಡ್ತಾ ಇರೋದು ಚಾರು ಅವರು? ನಾವು 2nd PUC ಓದ್ತಿರೋದು, ತುಮಕೂರಿಂದ ಕಾಲ್ ಮಾಡಿದ್ದೀನಿ. ಓಕೆ, ಪ್ರಶ್ನೆ ಕೇಳಿ ಚಾರು ಅವರು, ಏನ್ ಸಮಸ್ಯೆ ಇದೆ? ಮ್ಯಾಮ್, ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ತಲೆನೋವು ಶುರುವಾಗುತ್ತೆ. ಯಾಕೆ ಚಾರು, ಟೆನ್ಷನ್ ಮಾಡ್ಕೊಂಡಿದೀಯಾ ಎಕ್ಸಾಮ್ಸ್ದು? ಎಕ್ಸಾಮ್ಸ್ ಇದ್ದ ತುಂಬಾ ತಲೆನೋವಾಗುತ್ತೆ ಮ್ಯಾಮ್. ಓಕೆ, ಯಾಕೆ ಟೆನ್ಷನ್, ಡೈಲಿ ಸ್ಟಡಿ ಮಾಡ್ಬೇಕಲ್ವಾ? ಅಲ್ಲ, ಸ್ಟಡಿ ಮಾಡ್ತೀವಿ ಮ್ಯಾಮ್, ಎಕ್ಸಾಮ್ ಅಂತ ಬಂದಾಗ ಭಯ ಅದಕ್ಕೆ ಫುಲ್ ತಲೆನೋವಾಗ್ಬಿಟ್ಟು ಸ್ವಲ್ಪ ಮರ್ತಂಗ್ ಆಗುತ್ತೆ ಮ್ಯಾಮ್. ಓಕೆ, ಡೋಂಟ್ ವರಿ. ಓಕೆ, ಇವಾಗ ಏನಾಗತ್ತೆ ಗೊತ್ತಾ, ಸಮ್ಟೈಮ್ಸ್ ಎಕ್ಸಾಮ್ ಫೋಬಿಯಾ ಅಂತ ಹೇಳ್ತೇವೆ. ಓಕೆ, ಕೆಲವೊಂದು ಮಕ್ಕಳಲ್ಲಿ ಇದನ್ನ ಕಾಣಿಸ್ಕೊಳ್ಳತ್ತೆ, ಬಟ್ ಡೋಂಟ್ ಟೇಕ್ ಇಟ್ ಆಸ್ ಅ ನೆಗೆಟಿವ್. ಓಕೆ, ನನ್ಗೆ ತಲೆನೋವು ಬರ್ತಾ ಇದೆ ಅಂತ ಒಂದು ತಲೆಯಲ್ಲಿ ತಗೊಳಕ್ ಹೋಗ್ಬೇಡ. ಓಕೆ, ಇವಾಗ ನೀನ್ ಡೈಲಿ ನೀನ್ ಚೆನ್ನಾಗಿ ಓದ್ತಾ ಇದೆಯಲ್ವಾ ಚಾರು, ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅದು ಎಕ್ಸಾಮ್ ಅಂತ ಬಂದಾಗ ಟೆನ್ಷನ್ ಆಗುತ್ತೆ ಅಲ್ವಾ. ಸೊ 2nd PU ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್ ಅಲ್ವಾ, ಎಲ್ರು ಮನೆಯಲ್ಲಿ ಟೆನ್ಷನ್ ಕೊಡ್ತಾ ಇರ್ತಾರೆ, ಐ ನೋ ದಾಟ್. ಸೊ ಏನಾಗತ್ತೆ, ಇಟ್ಸ್ ಏನಾಗತ್ತೆ, ಇವಾಗ ಒಂದು ದೊಡ್ಡ ಎಕ್ಸಾಮ್ ಬರೀ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಇಟ್ಸ್ ಅ ರೆಗ್ಯುಲರ್ ಟೆಸ್ಟ್ ಅಂತ ನಾವು ತಲೆಯಲ್ಲಿ ತಗೊಂಡಾಗ ನಿಮ್ಗೆ ಅಷ್ಟು ಭಯ ಆಗೋದಿಲ್ಲ. ಸೊ ಡೈಲಿ ನೀನ್ ಸ್ವಲ್ಪ ಸ್ಟಡಿ ಮಾಡ್ತಾ ಬಂದ್ರೆ ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆವಿ ಅನ್ಸೋದಿಲ್ಲ. ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಎವ್ರಿ ಹೋಲ್ ಇಯರ್ ಏನ್ ಮಾಡ್ತಾರೆ, ದೇ ಡೋಂಟ್ ರೀಡ್, ಓದಲ್ಲ.
ಲಾಸ್ಟ್ ಎಕ್ಸಾಮ್ ಹತ್ರ ಬಂದಾಗ ಇಷ್ಟು ಸಿಲೆಬಸ್ ಇದೆ ಓದಕ್ಕೆ ಅಷ್ಟಿದೆ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಓಕೆ, ಡೋಂಟ್ ವರಿ ಚಾರು, ಯು ವಿಲ್ ಡೂ ಬೆಸ್ಟ್. ಓಕೆ, ಚೆನ್ನಾಗಿ ಓದ್ಕೋ. ಸೆಕೆಂಡ್ ಇಯರ್ ಇದ್ದೀನಿ, ತುಂಬಾ ದೊಡ್ಡ ಎಕ್ಸಾಮು ಅಂತ ಟೆನ್ಷನ್ ಮಾಡ್ಕೊಂಡ್ರೆ ತಲೆನೋವು ಇನ್ನೂ ಜಾಸ್ತಿ ಆಗತ್ತೆ. ಓಕೆ, ಡೋಂಟ್ ವರಿ, ಒಮ್ಮೆ ಬಂದು ನಮ್ಮ ಹೋಮಿಯೋಪತಿಗೆ ಭೇಟಿಯಾಗು. ಐ ಮೀಟ್ ಯು, ಐ ಟಾಕ್ ಟು ಯು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸೋ ಸ್ವೀಟ್ ಆಫ್ ಫ್ಯೂಚರ್, ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ತುಂಬಾ ತಲೆನೋವು ಬರ್ತಾ ಇತ್ತು, ಪದೇ ಪದೇ ಇದೇ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತಂದ್ರೆ ತಮ್ಮ ತಂದೆ ಅಥವಾ ತಾಯಿಯನ್ನ ಕರ್ಕೊಂಡು ಒಂದ್ಸಲ ಬೆಂಗಳೂರಿನ ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ಜಯನಗರ ಶಾಖೆಗೆ ಬಂದು ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ನೇರವಾಗಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ನಿಮ್ಗೆ ಅಗತ್ಯ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಮಾನಸಿಕ ಒತ್ತಡದ ಬಗ್ಗೆ ಹೇಳ್ತಾ ಇದ್ರಿ ಮತ್ತಷ್ಟು ಮಾಹಿತಿ. ಎಸ್, ಇವಾಗ ಚಾರು ಕಾಲ್ ಮಾಡಿದ್ರಲ್ಲ, ಅದೇ ರೀತಿ ಎಷ್ಟೊಂದು ಪೇಷಂಟ್ಸ್ ನನ್ನ ಹತ್ರ ಇದ್ದಾರೆ. ಲೈಕ್ ಮೋರ್ ದೆನ್ ಮೆಡಿಸಿನ್ಸ್, ದೇ ನೀಡ್ ಸಮ್ ಎನ್ಕರೇಜ್ಮೆಂಟ್ ಅಲ್ವಾ. ಓದ್ತಾ ಇರ್ತಾರೆ, ಲೈಕ್ ಏನೋ ಒಂದು ಕ್ಷಣ. ಇವಾಗ ಮನೇಲಿ ಏನಾಗಿರುತ್ತೆ, ಎವ್ರಿವೇರ್ ಕಾಂಪಿಟೇಷನ್ ಅಲ್ವಾ. ಇವಾಗ ನೋಡು, ಅವನು ಚೆನ್ನಾಗಿ ಮಾಡ್ದ, ನೀನು ಇನ್ನೂ ಚೆನ್ನಾಗಿ ಮಾಡಿಲ್ಲ, ಆ ಒಂದು ಒತ್ತಡ. ಎಸ್, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇವಾಗ ನೋಡು, ನಿಮ್ ಪಕ್ಕದ ಮನೆಯವಳು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ, ನೀನ್ ತಂತಿಲ್ಲ. ಡೋಂಟ್ ವರಿ, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಒಂದು ಮಾತು ತಲೆನೋ ಹೋಗುತ್ತೆ. ಪಾಸಿಟಿವ್ ಅಲ್ವಾ. ಇವಾಗ ನಾನ್ ಚೆನ್ನಾಗಿ ಮಾಡ್ತಾ ಇಲ್ಲ, ನಾಳೆ ನಾನು ಎಕ್ಸಾಮ್ ಬರೀಬೇಕು, ನನ್ ಮುಂದೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೊ ನಾನು ಎಕ್ಸಾಮ್ ಅಲ್ಲಿ ಹೇಗ್ ಮಾಡ್ತೀನೋ ಅಂತ ಅನ್ಕೊಂಡು ಆ ಟೆನ್ಷನ್ ಅಲ್ಲಿ ನಾವು ಕುತ್ಕೊಂಡ್ರೆ ತಲೆನೋವನ್ನು ಜಾಸ್ತಿ ಆಗತ್ತೆ ಅಲ್ವಾ. ಒಂದು ಅಡ್ವೈಸ್ ಏನ್ ಕೊಡ್ತೇನೆ ಅಂದ್ರೆ, ಡೇ ಟು ಡೇ ಸ್ಟಡಿ ಮಾಡ್ತಾ ಬನ್ನಿ, ಒಂದು ತಾಸು ನಿಮ್ ಅಭ್ಯಾಸಕ್ಕೋಸ್ಕರ ತೆಗ್ದಿಡಿ ಅಷ್ಟೇ. ಒಂದು ಟೈಮ್ ನೀವು ಬೇಕಿದ್ರೆ ಟಿವಿ ನೋಡಿ, ವಾಟ್ ಎವರ್, ಬಟ್ ಎವ್ರಿ ಇಯರ್ ನೀವು ಒಂದ್ ಸ್ವಲ್ಪ ಸ್ವಲ್ಪ ಸ್ಟಡಿ ಮಾಡ್ತಾ ಬಂದ್ರೆ ಅದ್ ನಿಮ್ಗೆ ಬರ್ಡನ್ ಅನ್ಸೋದಿಲ್ಲ ಅಲ್ವಾ. ಇಲ್ಲ ಅಂದ್ರೆ ಏನಾಗುತ್ತೆ, ಲಾಸ್ಟ್ ಮೂಮೆಂಟ್ ಬಂದಾಗ ನಾನು ಅಷ್ಟು ಓದ್ಬೇಕು, ಇಷ್ಟು ಓದ್ಬೇಕು, ಆ ಟೆನ್ಷನ್ಗೋಸ್ಕರನೇ ಈ ತಲೆನೋವು ಟ್ರಿಗರ್ ಆಗತ್ತೆ. ದಿಸ್ ಇಸ್ ಪ್ರೈಮರಿ ಹೆಡ್ ಏಕ್, ಅಗೇನ್ ಟೆನ್ಷನ್ ಹೆಡ್ ಏಕ್ ಅಲ್ವಾ. ಇವಾಗ ಸ್ಟೂಡೆಂಟ್ಸ್ ಅಲ್ಲಿ ಈ ತರ ಹೆಡ್ ಏಕ್ ಕಾಣಿಸ್ಕೊಂಡ್ರೆ ಇನ್ನೊಂದು ಮನೇಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗಿರುತ್ತೆ, ಏನೋ ಪ್ರಾಬ್ಲಮ್ಗಳಿರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಅಲ್ವಾ. ಸೊ ಆ ತರ ಇದ್ದಾಗ ಕೂಡ ಈ ಒಂದು ಸಮಸ್ಯೆ ಟ್ರಿಗರ್ ಆಗ್ಬಹುದು ಅಂತ ಹೇಳ್ಬೋದು. ಬಟ್ ತಲೆನೋವು ಅಂದ ತಕ್ಷಣ ಇದು ಮೈಗ್ರೇನ್ ತಲೆನೋವು, ಇದು ಬೇರೆ ತರ ತಲೆನೋವು ಅಂತ ಹೇಳಕ್ಕಾಗಲ್ಲ. ಬಟ್ ಅದು ರಿಕರೆಂಟ್ ಆಗಿ ಬರ್ತಾ ಇದ್ರೆ, ಇವಾಗ ಒಂದೆರಡು ಸತಿ ಬಂತು ಓಕೆ, ಅದು ರಿಕರೆಂಟ್ ಆಗಿ ಅವಾಗವಾಗ ಮತ್ತೆ ಮತ್ತೆ ಬರ್ತಾ ಇದ್ರೆ ಮೆಡಿಸಿನ್ಸ್ ಅಗತ್ಯ ಇರುತ್ತೆ. ಓಕೆ, ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಎಸ್, ಡೆಫಿನೆಟ್ಲಿ. ಎಸ್, ಮೈಗ್ರೇನ್ ಸಮಸ್ಯೆಯ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಜನಗಳಿಗೆ ಗೊತ್ತೇ ಇಲ್ಲ, ಹೇಗೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಹೇಳಿ. ಸಾಮಾನ್ಯವಾಗಿ ಅದು ಮೈಗ್ರೇನ್ ಬಂತು ಅಂತಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥದ್ದು ಬರ್ತಾರೆ. ನೀವು ಹೇಳಿದ್ರಿ ವಾಂತಿ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ, ಕಾಫಿ ಟೀ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ. ಇದನ್ನ ಬಿಟ್ಟು ನಿಮ್ಮ ವೈದ್ಯಕೀಯವಾಗಿ ಇರುವಂತಹ ಆಲ್ಟರ್ನೇಟಿವ್ಸ್ ಏನು? ಲೈಕ್ ಆಲ್ಟರ್ನೇಟಿವ್ಸ್ ಅಂತಂದ್ರೆ ಯೂಶಲಿ ಏನಾಗುತ್ತೆ, ಇವಾಗ ನಾವು ಮೆಡಿಕಲ್ ನೋಡೋದಾದ್ರೆ ದೇರ್ ಆರ್ ಸಮ್ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್, ಅದೇ ರೀತಿ ಎಮಿಲರೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಅಲ್ವಾ. ಯಾವ ಕಾರಣಗಳಿಂದ ಜಾಸ್ತಿ ಆಗತ್ತೆ ಒಂದು ಸಿಂಪ್ಟಮ್, ಒಂದು ರೋಗ ಲಕ್ಷಣ ಯಾವ ಕಾರಣಗಳಿಂದ ಜಾಸ್ತಿ ಆಗತ್ತೆ, ಅದೇ ರೀತಿ ಯಾವ ಕಾರಣಗಳಿಂದ ಕಡಿಮೆ ಆಗತ್ತೆ, ಅದು ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಕೆಲವೊಬ್ಬರಲ್ಲಿ ಈ ಮೈಗ್ರೇನ್ ಸಮಸ್ಯೆ ಈ ಒಂದು ಚಾಕ್ಲೇಟ್ ತಿಂದಾಗ ಕೂಡ ಟ್ರಿಗರ್ ಆಗುತ್ತೆ. ಸೊ ಆದಷ್ಟು ಚಾಕ್ಲೇಟ್ ಆಗಿರ್ಬೋದು, ಚೀಸ್ ಆಗಿರ್ಬೋದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಈಗ ಕೆಲವೊಬ್ರು ಈಗ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಮೇಡಮ್ ನಂಗೆ ತುಂಬಾ, ಅವಾಗ ನಂಗೆ ಮೈಗ್ರೇನ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ನಂಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೋಗಿ ಸೋಡಾ ಕುಡ್ದು ಬರ್ತಾರೆ, ಅದು ಇನ್ನೂ ಟ್ರಿಗರ್ ಆಗತ್ತೆ. ಸೊ ಅಂತ ಫುಡ್ ಸ್ಟಾಫ್ಸ್ ನ ಒಂದಿಷ್ಟು ಕೆಲವೊಂದು ಆಹಾರ ಕ್ರಮದಲ್ಲಿ ಒಂದಿಷ್ಟು ಚೇಂಜಸ್ ನ ತರೋದ್ರಿಂದ ಈ ಚಾಕ್ಲೇಟ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಒಂದಿಷ್ಟು ಈ ಸೋಡಾ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಇವು ಏನ್ ಮಾಡತ್ತೆ, ಮೈಗ್ರೇನ್ ಸಮಸ್ಯೆನ ಟ್ರಿಗರ್ ಮಾಡತ್ತೆ. ಅಕಸ್ಮಾತ್ ಹೆಣ್ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ, ಥೈರಾಯ್ಡ್, ಪಿ ಸಿ ಓ ಡಿ ಅಥವಾ ಯಾವುದೇ ಒಂದು ಈ ಮೆನ್ಸ್ಟ್ರಲ್ ಮೈಗ್ರೇನ್ ಇದ್ದಾಗ, ಸೊ ಅಗತ್ಯವಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಹಾರ್ಮೋನಲ್ ಸಮಸ್ಯೆ, ಈಗ ಕೆಲವೊಬ್ರು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ, ನಾನು ನಿಮ್ಗೆ ಆಗಲೇ ಎಕ್ಸಾಂಪಲ್ ಕೊಟ್ಟೆ. ಸೊ ಅದೇ ರೀತಿ ಹಾರ್ಮೋನಲ್ ಮಾತ್ರೆ ತಗೊಳ್ತಾ ಹೋದ್ರೆ ಹೊರಗಡೆಯಿಂದ ತಗೊಳ್ತಾನೆ ಹೋಗ್ಬೇಕಾಗತ್ತೆ. ನಿಮ್ಮ ಗ್ರಂಥಿ ಏನ್ ಕೆಲ್ಸ ಅಲ್ವಾ. ಸೊ ನಿಮ್ಮ ದೇಹ ಎಡಿಕ್ಟ್ ಆಗ್ಬಿಡತ್ತೆ. ನೀವು ಒಂದು ಮಾತ್ರೆ, ಒಂದು ಪೇನ್ ಕಿಲ್ಲರ್ ಇವಾಗ 3-4 ವರ್ಷದಿಂದ ಕಂಟಿನ್ಯೂಸ್ ಆಗಿ ತಗೊಳ್ತಾ ಬಂದಿದ್ದೀರಾ ಅಂದ್ರೆ ನಿಮ್ಮ ದೇಹ ಡ್ರಗ್ ಡಿಪೆಂಡೆನ್ಸಿ ಅಂತ ಹೇಳ್ತೇವೆ, ಹೊಂದ್ಕೊಂಡ್ಬಿಟ್ಟಿರತ್ತೆ. ಅದೇ ರೀತಿ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದಾಗ ಅದೇ ರೀತಿ ವಿಡ್ರಾವಲ್ ಸಿಂಪ್ಟಮ್ಸ್ ಬರುತ್ತೆ.
ಸೊ ಯಾವ ಕಾರಣಕ್ಕೆ ಬಂದಿದೆ ಆ ಕಾರಣಕ್ಕೆ ಮೆಡಿಸಿನ್ಸ್ ಹಾಕಬೇಕಾಗತ್ತೆ. ಖಂಡಿತವಾಗ್ಲೂ ಅಗತ್ಯವಾಗಿ ಅದಕ್ಕೆ ಮೆಡಿಸಿನ್ಸ್ ತಗೊಂಡಾಗ ಪೂರ್ತಿಯಾಗಿ ಗುಣ ಆಗತ್ತೆ. ಚಿಕಿತ್ಸೆ ಅಗತ್ಯ ಅಂತ ಹೇಳ್ತಾ ಇದ್ರ, ಇದ್ರಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದಾದ್ರೆ ಇದನ್ನ ಕಾರ್ಯ ನೆಗ್ಲೆಕ್ಟ್ ಮಾಡಿದಾಗ ಏನೆಲ್ಲ ತೊಂದರೆಗಳಾಗ್ಬಹುದು? ಸಿ, ಕಾಂಪ್ಲಿಕೇಶನ್ಸ್ ಅಂತ ಅಂದಾಗ ಏನಾಗುತ್ತೆ, ಮೈಗ್ರೇನ್ ಇಂದ ತುಂಬಾ ಈ ತರ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗತ್ತೆ ಅಂತ ಅಲ್ಲ, ಇನ್ ಜನರಲ್ ತಲೆನೋವಿನ ಬಗ್ಗೆ ಕಾಂಪ್ಲಿಕೇಶನ್ಸ್ ಹೇಳಬೇಕು ಅಂತಂದಾಗ ಈಗ ಮೈಂಡ್ ಸ್ಟ್ರೆಸ್ ಹೆಡೇಕ್ ಆಗಿರ್ಬೋದು, ಟೆನ್ಷನ್ ಹೆಡೇಕ್ ಆಗಿರ್ಬೋದು, ಅದು ಅಥವಾ ಒಂದು ಗ್ಯಾಸ್ಟ್ರಿಕ್ ಹೆಡೇಕ್ ಅಂತ ಕೂಡ ಹೇಳ್ತೀವಿ. ಒಬ್ಬೊಬ್ರು ಸರಿಯಾಗಿ ಊಟ ಮಾಡ್ತಾ ಇರಲ್ಲ, ಆ ಒಂದು ಕಾರಣದಿಂದ ಕೂಡ ತಲೆನೋವು ಬರ್ತಾ ಇರುತ್ತೆ. ಇವೆಲ್ಲ ಸಿಂಪಲ್ ಸಿಂಪಲ್ ಹೆಡೇಕ್. ಬಟ್ ಕಾಂಪ್ಲಿಕೇಟೆಡ್ ಹೆಡೇಕ್, ಇವಾಗ ಇಂಟ್ರಾ ಕ್ರೇನಿಯಲ್ ಹೆಮರೇಜ್ ಅಂತ ಹೇಳ್ತೇವೆ, ಇವಾಗ ತಲೆಗೆ ಬಲವಾದ ಪೆಟ್ಟು ಬಿದ್ದಿರತ್ತೆ ಬಟ್ ಅದನ್ನ ಗಮನಿಸ್ಕೊಂಡಿರಲ್ಲ, ಮುಂದೆ ಅದು ತಲೆನೋವು ಬರ್ತಾ ಇರತ್ತೆ. ಆ ತರ ಇದ್ದಾಗ ಒಂದಿಷ್ಟು ಕಾಂಪ್ಲಿಕೇಟೆಡ್ ಸ್ಟೇಜಸ್ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದೇ ರೀತಿ ಒಂದು ಮೈಗ್ರೇನ್ ಅನ್ನ ನಾವು ತಗೊಂಡಾಗ ಈ ಮೈಗ್ರೇನ್ ಇಂದ ಅಂತ ಕಾಂಪ್ಲಿಕೇಟೆಡ್ ಸ್ಟೇಜಸ್ ಯಾವುದು ಇಲ್ಲ, ಬಟ್ ಈ ಫೋಟೋಫೋಬಿಯಾ ಆಸ್ಮೋಫೋಬಿಯಾ ಅಂದ್ರೆ ಸೆನ್ಸಿಟಿವಿಟಿ ಇರೋದ್ರಿಂದ ದೈನಂದಿನ ಚಟುವಟಿಕೆಗಳಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಅದೇ ರೀತಿ ಕೆಲವೊಂದು ಡಿಪೆಂಡಿಂಗ್ ಆನ್ ಯಾವ ತರದ ಮೈಗ್ರೇನ್, ಇವಾಗ ಒಂದು ಹೆಮಿಪ್ಲೇಜಿಕ್ ಮೈಗ್ರೇನ್ ಆಗಿರ್ಬೋದು, ಅಥವಾ ವೆಸ್ಟಿಬ್ಯುಲೋ ಕಾಕ್ಲಿಯರ್ ಮೈಗ್ರೇನ್ ಆಗಿರ್ಬೋದು, ಅಥವಾ ಒಂದು ಮೆನ್ಸ್ಟ್ರಲ್ ಮೈಗ್ರೇನ್ ಆಗಿರ್ಬೋದು, ಈ ತರ ಇದ್ದಾಗ ತಲೆ ತಿರುಗುವುದು, ತಲೆ ಸುತ್ತುವುದು ಈ ತರ ಇದ್ದಾಗ, ಅಥವಾ ಒಂದು ಸಿಂಕೋಪಿಯಲ್ ಅಟ್ಯಾಕ್ ಅಂತ ಹೇಳ್ತೀವಿ, ಕೆಲವೊಬ್ರು ಆಲ್ ಆಫ್ ಸಡನ್ ತಲೆನೋವು ಬರ್ತಿದ್ದಾಗೆ ಮೂರ್ಛೆ ಹೋಗಿ ತಲೆ ತಿರುಗಿ ಬಿದ್ಬಿಡ್ತಾರೆ. ಓಕೆ, ಆ ತರ ಇದ್ದಾಗ ಖಂಡಿತವಾಗ್ಲೂ ಕಾಂಪ್ಲಿಕೇಟೆಡ್ ಸ್ಟೇಜಸ್ ತಲುಪಬಹುದು. ಸೊ ಮೆಡಿಸಿನ್ಸ್ ಖಂಡಿತವಾಗ್ಲೂ ತಗೋಬೇಕಾಗತ್ತೆ. ಎಸ್ ಡಾಕ್ಟರ್, ಇನ್ನು ಮೈಗ್ರೇನ್ ಅನ್ನುವಂಥದ್ದು ಈಗ ನಾವು ಅವಾಯ್ಡಿಂಗ್ ಫ್ಯಾಕ್ಟರ್ಸ್ ಅಂತ ಏನಾದ್ರೂ ಮಾತಾಡೋದಾದ್ರೆ, ಮೈಗ್ರೇನ್ ಬಂದಿದೆ ಆಲ್ರೆಡಿ ನೀವು ಹೇಳಿದ್ರೆ ಚಿಕಿತ್ಸೆ ತಗೋಬೇಕು ಅಥವಾ ಈ ರೀತಿಯಾದಂತಹ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತೆ, ಮೈಗ್ರೇನ್ ಬಾರದೇ ಇರುವ ಹಾಗೆ ರೂಢಿಸ್ಕೊಳ್ಬೇಕಾದಂತ ಲೈಫ್ ಸ್ಟೈಲ್ ಹೇಗೆ? ಸಿ, ಯೂಶಲಿ ನಾನು ಏಜ್ ವೈಸ್ ಆಮೇಲೆ ಎಲ್ಲ ಹೇಳ್ತಾ ಇದ್ದಾಗಲೇ, ಯಾಕೆ ಟೀನೇಜರ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದು ಅಂತಂದ್ರೆ, ಬಿಕಾಸ್ ಆಫ್ ಯೂಸ್ ಆಫ್ ಗ್ಯಾಜೆಟ್ಸ್, ಮೊಬೈಲ್ ಯೂಸ್ ಮಾಡೋದ್ರಿಂದ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿ ಇವಾಗ ಒಂದಿಷ್ಟು ಯಾವ್ಯಾವ್ದು ಕಾಸಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇವೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಅಲರ್ಜಿ ಇದೆ, ಯಾವ ಕಾರಣದಿಂದ ಅಲರ್ಜಿ ಬರ್ತಾ ಇದೆ, ಯಾವ ಆಹಾರ ಪದಾರ್ಥದಿಂದ ಅಲರ್ಜಿ ಬರ್ತಾ ಇದೆ, ಅದನ್ನ ನಾವು ಹೇಗೆ ಅವಾಯ್ಡ್ ಮಾಡ್ತೀವೋ, ಇವಾಗ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಮೈಗ್ರೇನ್ ಅಟ್ಯಾಕ್ ಟ್ರಿಗರ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಮೊಬೈಲ್ನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಓಕೆ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ನಾನು ಮಾತನಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಮಸ್ಕಾರ, ಯಾರಿದು? ವೀಕ್ಷಕರೇ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ. ಯಾರಾದ್ರೂ ಕರೆ ಮಾಡೋರಿದ್ರೆ ಕರೆ ಕನೆಕ್ಟ್ ಆಗಿದ ತಕ್ಷಣ ಮಾತನಾಡಿ. ಯಾವ ಸಮಸ್ಯೆ ಇದೆ, ಎಷ್ಟು ವರ್ಷದಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಸದ್ಯಕ್ಕೆ ಯಾವ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮ್ಮ ಕಾಯಿಲೆಯ ಬಗ್ಗೆ ಪರಿಹಾರ ಕ್ರಮಗಳನ್ನ ತಿಳ್ಕೊಳ್ಬಹುದು. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ. ಓಕೆ, ಸೊ ಟೀನೇಜರ್ಸ್ ಅಲ್ಲಿ ಮೊಬೈಲ್ ಅನ್ನ ಅವಾಯ್ಡ್ ಮಾಡೋದು ಯೂಶಲಿ ಯಾರು ಮಾಡಲ್ಲ, ಬಟ್ ಮಾಡಬೇಕಾಗತ್ತೆ ಸಮಟೈಮ್ಸ್ ಅಲ್ವಾ. ಸೊ ಟಿವಿ ನೋಡೋದನ್ನ ಇವಾಗ ಮಲ್ಗೋಕು ಮುಂಚೆ ಎಸ್ಪೆಷಲಿ. ಸೊ ಇನ್ನೇನು ನನ್ಗೆ ತಲೆನೋವು ಬರುತ್ತೆ ಅಂತ, ಎಸ್ಪೆಷಲಿ ಮೈಗ್ರೇನ್ ವಿತ್ ಆರಾ ಅಂತ ಇದ್ದಾಗ ಈ ಮುನ್ಸೂಚನೆ ಆಗಿ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗ್ತಾ ಇರತ್ತೆ. ತಲೆ ತಿರುಗುವಂತದಾಗಿರ್ಬೋದು, ಅಥವಾ ಒಂದಿಷ್ಟು ನಾಸಿಯೇಟಿಂಗ್ ಸೆನ್ಸೇಷನ್, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುವಂತದಾಗಿರ್ಬೋದು. ಸೊ ಈ ತರ ಇದ್ದಾಗ ನೀವು ಅದನ್ನ ಒಂದ್ ಸ್ವಲ್ಪ ಮುನ್ಸೂಚನೆ ಆಗಿ ಒಂದಿಷ್ಟು ಯಾವ ಕಾರಣಕ್ಕೆ ಮೈಗ್ರೇನ್ ಬರ್ತಾ ಇದೆ ಅಂತ ಗೊತ್ತಿರತ್ತೆ. ಸೊ ಅವಾಗ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಅದೇ ರೀತಿ ಕೆಲವೊಂದು ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದೆ, ಚಾಕ್ಲೇಟ್, ಕೆಲವೊಬ್ಬರಿಗೆ ಚಾಕ್ಲೇಟ್ ತಿನ್ನೋದ್ರಿಂದ ಕೂಡ ಮೈಗ್ರೇನ್ ಅಟ್ಯಾಕ್ ಟ್ರಿಗರ್ ಆಗತ್ತೆ. ಅದೇ ರೀತಿ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೇವೆ, ಕಾಫಿ ಆಗಿರ್ಬೋದು. ಅದೇ ರೀತಿ ಕೆಲವೊಬ್ಬರಲ್ಲಿ ಚೀಸ್ ತಿನ್ನೋದ್ರಿಂದ ಒಂದು ಮೈಗ್ರೇನ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರತ್ತೆ. ಸೊ ಆ ತರ ಇದ್ದಾಗ ಒಂದಿಷ್ಟು ಚೀಸ್ ಅಥವಾ ಒಂದಿಷ್ಟು ಯಾವ ಫುಡ್ ಸ್ಟಫ್ ಇಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡೋದ್ರಿಂದ ಕೂಡ ಈ ಮೈಗ್ರೇನ್ ಅಟ್ಯಾಕ್ ಅನ್ನ ನಾವು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಈಗ ಮೈಗ್ರೇನ್ ಇರೋರ್ಗಿಂತ ಅವ್ರ ಸುತ್ತಮುತ್ತ ಇರುತ್ತಲ್ಲ ಆ ವಾತಾವರಣ ಬಹಳ ನೀಟ್ ಆಗಿರ್ಬೇಕು, ಅಚ್ಚುಕಟ್ಟಾಗಿರ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಬೇಕು ಅಂತ ಹೇಳ್ತಾರೆ. ಸೊ ಪೇರೆಂಟ್ಸ್ಗಾಗಿರ್ಬೋದು ಅಥವಾ ಸ್ನೇಹಿತರಿಗಾಗಿರ್ಬೋದು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಫ್ ಇಟ್ ಈಸ್ ಯಾರ ಫ್ರೆಂಡ್, ಸಂಬಂಧಿಕರು ಯಾರಿಗೂ ಮೈಗ್ರೇನ್ ಇದೆ, ಅವ್ರ ಹತ್ರ ಹೇಗ್ ನಡ್ತ್ಕೊಳ್ಬೇಕು, ಅವ್ರಿಗಿರುವಂತ ಒಂದು ವೀಕ್ನೆಸ್ ನ ಅಥವಾ ಒಂದು ಕಾಯಿಲೆನ ಹೇಗೆ ಅರ್ಥ ಮಾಡ್ಕೊಳ್ಬೇಕು?
ಸೊ ಯೂಶಲಿ ಏನಾಗುತ್ತೆ, ಈ ಮೈಗ್ರೇನ್ ಅಲ್ಲಿ ನಾವು ಮೂರು ಅಂಶಗಳನ್ನ ಅಂತೂ ಖಂಡಿತವಾಗ್ಲೂ ನೋಡ್ತೇವೆ. ಒಂದು ಸೆನ್ಸಿಟಿವಿಟಿ ಟು ಲೈಟ್ ಅಂತ ಹೇಳ್ತೇವೆ, ಅವರಿಗೆ ಬ್ರೈಟ್ ಲೈಟ್ ಅನ್ನು ನೋಡಕ್ಕಾಗಲ್ಲ. ಸೊ ಅಕಸ್ಮಾತ್ ಅವ್ರಿಗೇನಾದ್ರು ಅಟ್ಯಾಕ್ ಬಂದಾಗ ಸ್ವಲ್ಪ ಆದಷ್ಟು ಡಾರ್ಕ್ ರೂಮ್ ಅಲ್ಲಿ ಸ್ವಲ್ಪ ಮಲ್ಲ ಅಥವಾ ಒಂದು ಅಗ್ದಿ ತುಂಬಾ ಬ್ರೈಟ್ ಲೈಟ್ ಯೂಸ್ ಮಾಡೋ ಬದಲು ಒಂದು ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡುವಂತದನ್ನ ನಾವು ಮಾಡ್ಬೋದು. ಅಥವಾ ಈ ಒಂದು ಕೆಲವೊಬ್ರು ತುಂಬಾ ಸ್ಟ್ರಾಂಗ್ ಪರ್ಫ್ಯೂಮ್ ಹಾಕ್ತಾ ಇರ್ತಾರೆ. ಇವಾಗ ಕಾಲೇಜ್ಗಳಲ್ಲಿ ಅಥವಾ ವರ್ಕಿಂಗ್ ಪ್ಲೇಸ್ಗಳಲ್ಲಿ ಆದಾಗ ಏನಾಗುತ್ತೆ, ನಾವು ಅವಾಯ್ಡ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ತಾಯಿಗೆ ತಂದೆಗೆ ಯಾರಿಗಾದ್ರೂ ಫ್ಯಾಮಿಲಿ ಮೆಂಬರ್ಗೆ ಮೈಗ್ರೇನ್ಸ್ ಇದೆ ಅಂತಂದಾಗ ಸ್ವಲ್ಪ ಸ್ಟ್ರಾಂಗ್ ಸಿಂಪ್ಟಮ್ಸ್ ಲೈಕ್ ಸ್ಟ್ರಾಂಗ್ ಓಡರ್ ಆಗಿರ್ಬೋದು, ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ಆಗಿರ್ಬೋದು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಅದೇ ರೀತಿ ಈಗ ಒಂದು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಸೌಂಡ್ ಪೊಲ್ಯೂಷನ್ ಅನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ, ಎಲ್ಲ ಕಡೆ ಅಂತೂ ಹಾರ್ನ್ ಆಗ್ತಾನೆ ಇರ್ತಾರೆ. ಸೊ ಮನೆಯಲ್ಲಿ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಜೋರಾಗಿ ಮಾತಾಡೋದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬೋದು. ಕರೆ ಇದೆ. ಹಲೋ, ನಮಸ್ಕಾರ. ಓಕೆ ಸರ್, ಪ್ರಶ್ನೆ ಏನಿದೆ ಕೇಳಿ. ಡಾಕ್ಟರ್ ಇದ್ದಾರೆ. ಹೇಳಿ ಸಂಜೀವ್ ಅವರು, ಹೇಳಿ ಹೇಳಿ, ಏನ್ ಸಮಸ್ಯೆ ಅದ ನಿಮ್ಗ? ಓಕೆ, ಎಷ್ಟು ವರ್ಷ ಆಯ್ತು ಸಂಜೀವ್ ಅವರು ಇದ್ ಸಮಸ್ಯೆ? ಹೌದಾ, ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡಿರಿ? ಹೌದಾ, ಸಂಜೀವ್ ಅವರ ಈ ಮೈಗ್ರೇನ್ ಸಮಸ್ಯೆ ಬರ್ಲಿಕ್ಕೆ ಅದ್ರದ್ದು ಅದು ಒಂದು ಕಾರಣ ಇದೆ. ಎಕ್ಸಾಕ್ಟ್ ಕಾಸ್ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತದ. ನಿಮ್ಗೆ ಯಾವಾಗ ಮೈಗ್ರೇನ್ ಅಟ್ಯಾಕ್ ಜಾಸ್ತಿ ಆಗ್ತದ? ಓಕೆ, ತೊಂದ್ರೆ ಇಲ್ಲ ಸಂಜೀವ್ ಅವರ, ಒಂದ್ ಕೆಲಸ ಮಾಡ್ರಿ. ಇವಾಗ ಆಲ್ರೆಡಿ ಒಂದ್ ವರ್ಷದಿಂದ ಸಫರ್ ಆಗ್ಲಿಕ್ಕತ್ತಿರ್ಲ, ಒಮ್ಮೆ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ಬಂದ್ ಭೇಟಿ ಆಗಿ. ಓಕೆ, ಯಾಕಂದ್ರೆ ಈ ಮೈಗ್ರೇನ್ ಸಮಸ್ಯೆ ಇವಾಗ ಒಂದು ಪೇನ್ ಕಿಲ್ಲರ್ಸ್ ಎಷ್ಟೋ ಜನ ಒಂದು ನರ್ವ್ ನ್ಯೂರಾಲಜಿಕಲ್ ಟ್ಯಾಬ್ಲೆಟ್ಸ್ ಕೊಡ್ತಾರ, ಅದನ್ನ ತಗೊಳ್ಳೋದು ತಪ್ಪಂತ ನಾ ಹೇಳಿಕತ್ತಿಲ್ಲ. ಬಿಕಾಸ್ ಎವ್ರಿ ಸಿಸ್ಟಮ್ ಆಫ್ ಮೆಡಿಸಿನ್, ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ ಗೆ ಅದ್ರದ ಅದ ಇಂಪಾರ್ಟೆನ್ಸ್ ಅದ. ಬಟ್ ನಾವು ಹೋಮಿಯೋಪತಿಲಿ ನಾವ್ ಯಾವ ತರ ಟ್ರೀಟ್ ಮಾಡ್ತೀವಿ ಪೇಷಂಟ್ಸ್ ಗೆ ಅಂದ್ರ, ಲೈಕ್ ಟ್ರೀಟ್ ಅಂದ್ರೆ ನಾವ್ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಮೈಗ್ರೇನ್ ಸಮಸ್ಯೆ ಬರ್ತಾ ಇದೆ ಆ ಒಂದು ಕಾರಣವನ್ನ ನೋಡಿ ಟ್ರೀಟ್ ಮಾಡೋದ್ರಿಂದ ಒಮ್ಮೆ ಬಂದು ಭೇಟಿಯಾಗಿ ಸಂಜೀವ್ ಅವರ ಖಂಡಿತವಾಗ್ಲೂ ಕಡಿಮೆ ಆಗ್ತದ. ಇದನ್ ಹಿಂಗ ಬಿಡ್ತಾ ಹೋದ್ರೆ ಇನ್ನೂ ಜಾಸ್ತಿ ಆಕೋತ ಹೋಗ್ತದ, ನೀವು ಮೆಡಿಸಿನ್ಸ್ ತಗೋತಾನೆ ಇರ್ಬೇಕಾಗ್ತದ. ಬಟ್ ಹೋಮಿಯೋಪತಿಗ್ ಬಂದ್ರೆ ಖಂಡಿತವಾಗ್ಲೂ ಕಡಿಮೆ ಆಗ್ತದ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ರಿ, ಯಾವ ಯಾವಾಗ ಯಾವ ಒಂದು ಹಂತದಲ್ಲಿದ್ದಾಗ ಟ್ರಿಗರಿಂಗ್ ಫ್ಯಾಕ್ಟರ್ ತುಂಬಾ ಆಕ್ಟಿವೇಟ್ ಆಗುತ್ತೆ? ಲೈಕ್ ಯೂಶಲಿ ಒಂದು ವರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಸ್ಟ್ರೆಸ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಈಗ ಒಂದು ಆಲ್ರೆಡಿ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಬಟ್ ನಾನು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಥೈರಾಯ್ಡ್ ಪಿ ಸಿ ಓಡಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಅಂದ್ರೆ ಈ ಮೈಗ್ರೇನ್ ಜೆನೆಟಿಕ್ ಕೂಡ ಅಂತ ಹೇಳ್ಬೋದು. ಅಕಸ್ಮಾತ್ ತಂದೆ ತಾಯಿಗೆ ಒಂದು ಮೈಗ್ರೇನ್ ಸಮಸ್ಯೆ ಇದ್ರೆ, ಎಲ್ಲೋ ಆ ಸ್ಟ್ರಾಂಗ್ ಜೀನ್ಸ್ ಮಕ್ಕಳಲ್ಲಿಯೂ ಕೂಡ ಎಕ್ಸ್ಪ್ರೆಸ್ ಆಗಿದ್ರೆ, ಅವರು ಏನಾದ್ರೂ ಮುಂದೆ ಈ ಸ್ಟ್ರೆಸ್ ಫ್ಯಾಕ್ಟರ್ಸ್, ಈ ಸ್ಟ್ರೆಸ್ ರಿಲೇಟೆಡ್ ಆಕ್ಯುಪೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ಸಮಸ್ಯೆ ಬರುವಂತದಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಂತ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಇವಾಗ ಎಷ್ಟೊಂದು ಫ್ಯಾಕ್ಟ್ರೀಸ್ ಗಳಲ್ಲಿ ತುಂಬಾ ಸೌಂಡ್ ಇರುತ್ತೆ, ಸ್ಟ್ರಾಂಗ್ ಸ್ಮೆಲ್ ಬರುವಂತದ ಆಕ್ಯುಪೇಷನ್ ಇರುತ್ತೆ, ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಒಂದಿಷ್ಟು ಡಿಸೀಸ್ ಗಳನ್ನ ನಾವು ನೋಡ್ತೇವೆ. ಸೊ ಆ ತರ ಇದ್ದಾಗ ಕೆಲವೊಂದು ಮೈಗ್ರೇನ್ ಪೇಷಂಟ್ಸ್ ಕೂಡ ಅಲ್ಲಿ ಕೆಲಸ ಮಾಡ್ಬೇಕಂತ ಅನಿವಾರ್ಯತೆ ಕೂಡ ಇರುತ್ತೆ ಅಲ್ವಾ. ಸೊ ಆ ತರ ಇದ್ದಾಗ ಮೆಡಿಸಿನ್ಸ್ ಇಂದ ಅವರಿಗೆ ಖಂಡಿತವಾಗ್ಲೂ ಕಡಿಮೆ ಆಗತ್ತೆ. ಬಿಕಾಸ್ ಯಾವುದೇ ಪೇಷಂಟ್ ನಾನು ಕೆಲಸ ಬಿಟ್ಬಿಡಿ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಎಸ್ ಡಾಕ್ಟರ್, ಹಲವಾರು ಉದಾಹರಣೆಗಳೊಂದಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಮೈಗ್ರೇನ್ ಬಗ್ಗೆ. ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದ ವಿಶೇಷತೆಯಾಗಿತ್ತು.
ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡೋಕ್ಕಾಗಿಲ್ಲ, ಕರೆ ಸಿಕ್ಕಿಲ್ಲ ಅಂದರು ನೇರವಾಗಿ ನಮ್ಮ ಹೋಮಿಯೋಪತಿ ಶಾಖೆಗೆ ಕರೆ ಮಾಡಬಹುದು. ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಇನ್ನು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದೆಲ್ಲೆಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಹೋಗಿ ತಮ್ಮ ಹತ್ತಿರದ ಶಾಖೆಗೆ ಭೇಟಿ ಮಾಡಬಹುದು ನುರಿತ ವೈದ್ಯರನ್ನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನಾವು ತಯಾರಿ ಆಯುಷ್ ಟಿವಿ. ನಮಸ್ಕಾರ.